ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್ ಸಹ ಪ್ರಾಯೋಜಕರು ಫಾದರ್ ಟ್ರಸ್ಟ್ ಡಿ ಕಾಲೇಜು ಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಸ್ವಾಗತ ನಾನು ತಾರನಾಥ್ ಗಟ್ಟಿ ಎಸ್ ವೀಕ್ಷಕರೇ ಈ ದಿವಸ ನಾವು ಜನರ ಬಹುಮುಖ್ಯ ಏನು ಯಾವತ್ತೂ ಕೂಡ ಕೇಳ್ತಾ ಇರುವಂತಹ ಪ್ರಶ್ನೆ ಕಿಡ್ನಿ ಕಿಡ್ನಿಯ ಆರೋಗ್ಯದ ಬಗ್ಗೆ ಸೊ ಈ ವಿಚಾರವಾಗಿ ನಾವು ಇವತ್ತು ಮಾತಾಡ್ಲಿಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಅಭಯ ನಾರಾಯಣ್ ಎಚ್ ಅವರಿದ್ದಾರೆ ನಾನು ಅವರನ್ನು ಡಾಕ್ಟರ್ ಅಭಯ ನಾರಾಯಣ್ ಅವರನ್ನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಡಾಕ್ಟರ್ ನಮಸ್ತೆ ಎಸ್ ಡಾಕ್ಟರ್ ಅಭಯ ನಾರಾಯಣ್ ಎಚ್ ಅವರು ಎಮ್ ಡಿ ಆಮೇಲೆ ಡಿ ಎನ್ ಬಿ ನೆಪ್ರೋ ಕಿಡ್ನಿ ರೋಗ ವಿಶೇಷ ತಜ್ಞರು ಮಂಗಳೂರಿನ ಎ ಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಡಾಕ್ಟರ್ ಅಭಯ್ ಕುಮಾರ್ ಅಭಯ ನಾರಾಯಣ ಅವರು ಲಭ್ಯ ಇರ್ತಾರೆ ಮೂಲತಃ ಡಾಕ್ಟರ್ ಅವರು ಸುಳ್ಯದವರು ಆಮೇಲೆ ಅವರು ಓದಿದ್ದು ಮೈಸೂರಿನಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಎಮ್ ಬಿ ಬಿ ಎಸ್ ಓದಿದ್ದವರು ಅವರು ಮಣಿಪಾಲ್ ಹಾಸ್ಪಿಟಲ್ ಬೆಂಗಳೂರು ಇಲ್ಲಿ ನೆಪ್ರಾಲಜಿ ಬಗ್ಗೆ ಉನ್ನತ ಅಧ್ಯಯನ ಮಾಡ್ತಾರೆ ಆಮೇಲೆ ಅವರು ಎಮ್ ಡಿ ಮಾಡಿರುವಂಥದ್ದು ಡೆಲ್ಲಿಯಲ್ಲಿ ಡೆಲ್ಲಿಯಲ್ಲಿ ಮೌಲಾನಾ ಆಜಾದ್ ಮೆಡಿಕಲ್ ಕಾಲೇಜ್ ಸಂಸ್ಥೆಯಲ್ಲಿ ತನ್ನ ಉದ್ಯೋಗವನ್ನು ಇದೀಗ ಅವರು ಏನು ಮಂಗಳೂರಿನ ಎ ಜೆ ಆಸ್ಪತ್ರೆ ಮತ್ತು ಮೆಡಿಕಲ್ ಸೆಂಟರ್ನಲ್ಲಿ ಮೆಡಿಕಲ್ ರಿಸರ್ಚ್ ಸೆಂಟರ್ನಲ್ಲಿ ಮಾಡ್ತಾ ಇದ್ದಾರೆ ಸೊ ಕಿಡ್ನಿ ರಿಲೇಟೆಡ್ ಯಾವುದೇ ಆ ಸಮಸ್ಯೆ ಇದ್ದರೆ ಅಥವಾ ಕಿಡ್ನಿಗೆ ಹಾಗೆ ಯಾವುದೇ ರೀತಿಯ ಮಾಹಿತಿಗಳು ಅಥವಾ ತಪಾಸಣೆ ಬೇಕಿದ್ದ ಸಂದರ್ಭದಲ್ಲಿ ಡಾಕ್ಟರ್ ನಾರಾಯಣ ಅವರು ಲಭ್ಯರಿರುತ್ತಾರೆ ಕಿಡ್ನಿ ವಿಚಾರವಾಗಿ ಮತ್ತು ಕಿಡ್ನಿಯ ಬಗ್ಗೆ ಅತ್ಯಂತ ಸಮಗ್ರವಾಗಿ ಆ ಮತ್ತೊಂದು ತುಂಬ ಆಳವಾದ ಅಧ್ಯಯನದ ಮೇಲೆ ಅವರು ಏನು ತಜ್ಞ ವೈದ್ಯರಾಗಿ ಗುರುತಿಸಿಕೊಂಡಿರುವರು ಅವರು ಆ ಈ ದಿವಸ ನಮ್ಮ ಜೊತೆಗೆ ಕಿಡ್ನಿ ಆರೋಗ್ಯ ಸಂಬಂಧಪಟ್ಟ ಹಾಗೆ ಅಥವಾ ಸಾಮಾನ್ಯವಾಗಿ ಕಿಡ್ನಿಗೆ ಯಾವ ಯಾವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಒಬ್ಬ ಮನುಷ್ಯನ ಕಿಡ್ನಿ ಯಾವ ಸಂದರ್ಭದಲ್ಲಿ ಅದು ಕೈ ಕೊಡುತ್ತೆ ಯಾಕಂದರೆ ಸಾಮಾನ್ಯ ಜನರು ಕೂಡ ಕೇಳಿಕೊಳ್ಳುವಂಥದ್ದು ಎಷ್ಟೋ ಮಂದಿಗೆ ಆಶ್ಚರ್ಯವಾಗಿ ಮಾತಾಡ್ತಾರೆ ವೈದ್ಯರೇ ನಿಮ್ಮ ಹತ್ರ ಕೂಡ ಎಷ್ಟೋ ಜನ ಮಾತಾಡ್ತಾ ಇರ್ಬೋದು ಸಡನ್ ವ್ಯಕ್ತಿ ತುಂಬ ಆರೋಗ್ಯಕರವಾಗಿದ್ದ ಅವನಿಗೆ ತಕ್ಷಣಕ್ಕೆ ಯಾಕೆ ಕಿಡ್ನಿ ಕೈ ಕೊಟ್ಟಿತ್ತು ಕಿಡ್ನಿಯ ಸಮಸ್ಯೆ ಉಂಟಾಯಿತು ಅಂತ ಸೊ ವೀಕ್ಷಕರೇ ಎಲ್ಲ ವಿಚಾರವಾಗಿ ಮತ್ತು ನಮ್ಮ ಜೀವನ ಶೈಲಿ ಅಥವಾ ನಮ್ಮ ಆ ದಿನನಿತ್ಯದ ಜೀವನ ಪದ್ಧತಿಯನ್ನು ಯಾವ ರೀತಿ ನಾವು ತಕ್ಕ ಮಟ್ಟಿಗೆ ಸುಧಾರಿಸಿಕೊಂಡ್ರೆ ಅಥವಾ ಚೆನ್ನಾಗಿಟ್ಟುಕೊಂಡ್ರೆ ನಮ್ಮ ಕಿಡ್ನಿಯ ಆರೋಗ್ಯವನ್ನು ಕೂಡ ನಾವು ಸುಸ್ಥಿರವಾಗಿ ಕಾಪಾಡಿಕೊಳ್ಳಬಹುದು ಅನ್ನೋ ಬಗ್ಗೆ ಕೂಡ ಇವತ್ತು ವೈದ್ಯರು ಮಾಹಿತಿ ಕೊಡಲಿಕ್ಕಿದ್ದಾರೆ ಹೇಳಿದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಇದು ಏನು ಪುರಾತನ ಕಾಲದಿಂದ ಕೂಡ ಹೇಳ್ತಾ ಬಂದದ್ದು ಇವತ್ತಿನ ಕಾಲಕ್ಕೆ ಕೂಡ ಇದು ಸತ್ಯವಾಗಿರುವುದು ಮತ್ತು ದೇಹದ ಪ್ರತಿಯೊಂದು ಅಂಗದ ವಿಚಾರ ಬಗ್ಗೆ ಮಾತನಾಡುವ ಕೂಡ ಅದು ಅದರ ಆರೋಗ್ಯ ಯಾವುದೇ ಆ ದೇಹದ ಯಾವುದೇ ಅಂಗಗಳ ಬಗ್ಗೆ ಕೂಡ ಅದರ ಆರೋಗ್ಯ ಅದು ಅಂತಿಮವಾಗಿ ನಮ್ಮ ಕೈಯಲ್ಲಿರುತ್ತೆ ಸೊ ಇವತ್ತು ಡಾಕ್ಟರ್ ಅವರು ಕೂಡ ಬಹುಮುಖ್ಯವಾಗಿ ಮಾತನಾಡೋ ವಿಚಾರ ಏನಂತ ಹೇಳಿದ್ರೆ ನಮ್ಮ ಒಂದು ದೇಹದ ಅಥವಾ ನಮ್ಮ ಆರೋಗ್ಯ ಅಥವಾ ನಮ್ಮ ಜೀವನ ಶೈಲಿಯನ್ನು ನಾವು ಯಾವ ರೀತಿ ರೂಪಿಸಿಕೊಳ್ಳಬೇಕು ಅದರ ಹಿನ್ನೆಲೆಯೊಳಗಡೆ ಆ ನಮ್ಮ ಕಿಡ್ನಿಯ ಆರೋಗ್ಯ ಅದು ರೂಪುಕೊಳ್ಳುತ್ತೆ ಅಂತ ವೀಕ್ಷಕರೇ ಒಂದು ವೇಳೆ ಒಂದು ವೇಳೆ ನಿಮಗೇನಾದರೂ ಕಿಡ್ನಿಯ ವಿಚಾರ ಬಗ್ಗೆ ಮಾತನಾಡಬೇಕು ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಡೈರೆಕ್ಟಾಗಿ ಇವತ್ತು ಫೋನ್ ಮಾಡ್ಬೋದು ಬಿಫೋರ್ ವಾಹಿನಿಗೆ ನಮ್ಮ ದೂರವಾಣಿ ಸಂಖ್ಯೆ ವಿಯಲ್ಲಿ ಮೂಡಿ ಬರ್ತಾ ಇರ್ತದೆ ಟೂ ಫೋರ್ ಝೀರೋ ಫೋರ್ ಝೀರೋ ಜೀರೋ ಏಟ್ ಟು ಫೋರ್ ಅದು ಮಂಗಳೂರಿನ ಕೋಡ್ ಆಮೇಲೆ ನಮ್ಮ ದೂರವಾಣಿ ಸಂಖ್ಯೆ ಮೂರು ಬಾರಿ ಮೂರು ಬಾರಿ ತ್ರಿಬಲ್ ಟು ಫೋರ್ ಝೀರೋ ಫೋರ್ ಜೀರೋ ಈ ದೂರವಾಣಿ ಸಂಖ್ಯೆಗೆ ಕೇಳಬಹುದು ಇಲ್ಲ ಅಂತ ಹೇಳಿದ್ರೆ ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡ್ತಾ ಇರಿ ಒಂದು ತಾಸಿನ ಪೂರ್ತಿ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಕಿಡ್ನಿಯ ಜನ್ಮ ಜಾತಕವನ್ನು ಅಥವಾ ಕಿಡ್ನಿಯ ಆರೋಗ್ಯ ಅದನ್ನು ಯಾವ ರೀತಿ ಕಾಪಾಡಿಕೊಳ್ಳುವ ಕಾಪಾಡಿಕೊಳ್ಳಕ್ಕೆ ಸಾಧ್ಯ ಇದೆ ನಮ್ಮ ಪ್ರಯತ್ನದ ಮೂಲಕ ಅನ್ನೋದನ್ನು ಡಾಕ್ಟರ್ ಅಭಯ ನಾರಾಯಣ ಅವರು ಹೇಳಿಕೊಡ್ಲಿಕ್ಕೆ ಇದ್ದಾರೆ ಮುಂದೆ ನೀವು ಈ ಕಾರ್ಯಕ್ರಮವನ್ನು ಫೇಸ್ಬುಕ್ಕಲ್ಲಿ ಕೂಡ ನೋಡ್ಬೋದು ಅಥವಾ ಯೂಟ್ಯೂಬಲ್ಲಿ ಕೂಡ ಲಭ್ಯ ಇರುತ್ತೆ ಸೊ ಪೂರ್ತಿಯಾಗಿ ಈ ಕಾರ್ಯಕ್ರಮವನ್ನು ನೋಡಿದರೆ ಒಂದು ಒಬ್ಬ ವ್ಯಕ್ತಿ ತನ್ನ ದೇಹದಲ್ಲಿ ತನ್ನ ಕಿಡ್ನಿಯನ್ನು ಅತ್ಯಂತ ಆರೋಗ್ಯಕರ ರೀತಿಯಾಗಿ ಯಾವಾಗ ಯಾವ ರೀತಿಯಲ್ಲಿ ಇಟ್ಕೊಳ್ಬೋದು ಜೊತೆಗೆ ಜೊತೆಗೆ ಯಾವ ಸಂದರ್ಭದಲ್ಲಿ ಯಾವ ಗುಣಲಕ್ಷಣಗಳು ವ್ಯಕ್ತಿಯಲ್ಲಿ ಗೋಚರಿಸಿದಾಗ ಕಿಡ್ನಿಯನ್ನು ತಪಾಸಣೆ ಮಾಡಬೇಕಾಗುತ್ತೆ ಅಂದರೆ ದೇಹನೇ ವಾರ್ನಿಂಗ್ ಕೊಡುತ್ತೆ ಪ್ರತಿಯೊಂದು ಅಂಗದ ಬಗ್ಗೆ ಕೂಡ ಒಂಚೂರು ಹೆಚ್ಚು ಕಡಿಮೆ ಆದಾಗ ಸ್ವತಃ ಮನುಷ್ಯನ ಎಲ್ಲ ಅಂಗಗಳು ಎಲ್ಲ ಸಣ್ಣ ಸಣ್ಣ ಹೆಚ್ಚು ಕಡಿಮೆ ಆದಾಗ ಕೂಡ ವಾರ್ನಿಂಗ್ ಕೊಡುತ್ತೆ ಸೊ ಅಂಥ ಲಕ್ಷಣಗಳು ಏನು ಯಾವಾಗ ಜನರು ಅಥವಾ ನಾವು ನಮ್ಮ ನಮ್ಮ ಕಿಡ್ನಿಯ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ ಅನ್ನೋ ವಿಚಾರವನ್ನು ಕೂಡ ಇವತ್ತು ಡಾಕ್ಟರ್ ನಮ್ಮ ಮುಂದೆ ಹೇಳಲಿಕ್ಕಿದ್ದಾರೆ ಸೊ ನಾನು ಡಾಕ್ಟ್ರನ್ನು ಈ ಒಂದು ಮಾತುಕತೆಗಳ ಸೆಳೆಯುವ ಸಂದರ್ಭದಲ್ಲಿ ಮೊದಲಾಗಿ ಕೇಳುವಂಥದ್ದು ಎಸ್ ಒಬ್ಬ ವ್ಯಕ್ತಿಯ ಅಥವಾ ನಮ್ಮ ಮನುಷ್ಯರ ದೇಹದಲ್ಲಿ ದೇಹದಲ್ಲಿ ಕಿಡ್ನಿ ಕಿಡ್ನಿ ಅನ್ನುವಂಥ ಒಂದು ಅಂಗಕ್ಕೆ ಇರುವಂಥ ಪ್ರಾಮುಖ್ಯತೆಯೇನು ಮತ್ತು ಅದರ ಕಾರ್ಯವೈಖರಿ ಏನು ವರ್ಷ ಫಂಕ್ಷನ್ ಅಂತ ಕಿಡ್ನಿ ಆ ದೇಹದ ದೇಹದಲ್ಲಿ ಯಾವ ಕೆಲಸ ಕಾರ್ಯಗಳನ್ನು ಯಾವ ರೀತಿ ಮಾಡುತ್ತೆ ಅಂತ ಎಸ್ ಡಾಕ್ಟರ್ ನಾವು ಈ ಒಂದು ಮಾತುಕತೆಯನ್ನು ಆರಂಭವಾಗ ಇದೆ ಮೊದಲು ಯಾಕಂದರೆ ಆರಂಭದಲ್ಲಿ ಜನಸಾಮಾನ್ಯರಿಗೆ ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಇವತ್ತಿನ ಕಾಲದ ವಿದ್ಯಾವಂತರಿಗೆ ಗೊತ್ತಿರುತ್ತೆ ಆದರೆ ಆದರೂ ಕೂಡ ಒಂದಷ್ಟು ಜನಕ್ಕೆ ಪ್ರಶ್ನೆ ಪ್ರಶ್ನೆ ಇರುತ್ತೆ ಅಂಥದ್ದು ಯಾಕೆ ಕಿಡ್ನಿ ಫಂಕ್ಷನ್ಸ್ ಏನು ಅಂತ ಕಿಡ್ನಿ ಜನರಿಗೆ ಗೊತ್ತಿರುವ ಹಾಗೆ ಮೂತ್ರವನ್ನು ಪ್ರೊಡ್ಯೂಸ್ ಮಾಡ್ತದೆ ಅದು ಒನ್ ಆಫ್ ದ ಫಂಕ್ಷನ್ಸ್ ಆಫ್ ಕಿಡ್ನಿ ಅಂದರೆ ಕಿಡ್ನಿ ಜನರಿಗೆ ಗೊತ್ತಿರೋದು ಬರೀ ಮೂತ್ರ ಪ್ರೊಡ್ಯೂಸ್ ಮಾಡುವಂಥ ಒಂದು ಆರ್ಗನ್ ಅಂತ ಬಟ್ ಕಿಡ್ನಿ ನೀವು ಹೇಳೋ ಪ್ರಕಾರ ಅದು ಟೋಟಲ್ ಕಿಡ್ನಿಯಲ್ಲಿ ಫಂಕ್ಷನ್ ಕಿಡ್ನಿ ಒಂದು ದಿವಸದಲ್ಲಿ ಒಂದು ದಿವಸದಲ್ಲಿಂಬತ್ತು ಲೀಟರ್ ಬ್ಲಡ್ ಅನ್ನು ಪ್ಯೂರಿಫೈ ಮಾಡ್ತದೆ ಅದನ್ನು ನೂರ ಎಂಬತ್ತು ಲೀಟರ್ ಅನ್ನು ಫಿಲ್ಟರ್ ಮಾಡಿ ಅದರಿಂದ ಒಂದರಿಂದ ಎರಡು ಲೀಟರ್ ಅಷ್ಟು ಯೂರಿನ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ ಅಷ್ಟು ಫಿಲ್ಟರ್ ಮಾಡಿ ಅದನ್ನು ವಾಪಸ್ ಬಾಡಿಗೆ ತಗೊಳ್ಳುವಂತಹ ಕೆಲಸ ಕಿಡ್ನಿ ಮಾಡ್ತದೆ ಒಂದು ಎರಡನೇದು ನಮ್ಮ ದೇಹದಲ್ಲಿ ತುಂಬ ಲವಣಾಂಶಗಳಿದ್ದಾವೆ ಸೋಡಿಯಮ್ಮು ಪೊಟ್ಯಾಷಿಯಮ್ಮು ಮತ್ತು ಮ್ಯಾಗ್ನೀಷಿಯಮ್ಮು ಇದೆ ಇದೆಲ್ಲವನ್ನು ಎಷ್ಟು ನಮ್ಮ ಬಾಡಿಗೆ ಬೇಕು ಅಷ್ಟು ಲೆವೆಲ್ ಅನ್ನು ಮೇಂಟೈನ್ ಮಾಡುವಂತಹ ಕೆಲಸ ಕಿಡ್ನಿದು ಅದನ್ನು ಫಸ್ಟ್ ಫಿಲ್ಟರ್ ಮಾಡಿ ಮತ್ತೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಅಬ್ಸಾರ್ಬ್ ಮಾಡಿಕೊಳ್ತದೆ ಬೇಡದೇ ಇರೋದನ್ನು ಈ ಮೂತ್ರದಲ್ಲಿ ಹೊರಗೆ ತೆಗೀತದೆ ಇನ್ನೊಂದು ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂತಹ ಎಲ್ಲ ವೇಸ್ಟ್ ಪ್ರೊಡಕ್ಟ್ಸ್ ಅಂದ್ರೆ ನಮ್ಮ ದೇಹ ಒಂದು ಕಾರ್ಖಾನೆ ಇದ್ದ ಹಾಗೆ ಸೊ ಕಾರ್ಖಾನೆಯಲ್ಲಿ ಪ್ರೊಡಕ್ಷನ್ ಆಗುವಾಗ ತುಂಬಾ ವೇಸ್ಟ್ ಪ್ರೊಡಕ್ಟ್ಸ್ ಉತ್ಪತ್ತಿ ಆಗ್ತದೆ ಅದನ್ನು ಫಿಲ್ಟರ್ ಮಾಡಿ ತೆಗೆಯುವಂಥ ಕೆಲಸ ಕಿಡ್ನಿ ಮತ್ತೆ ಇನ್ನೊಂದು ನಮ್ಮ ದೇಹಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಿಡ್ದಿಟ್ಟು ಬೇಡದಿರುವಂಥ ನೀರನ್ನು ವೇಸ್ಟ್ ಪ್ರಾಡಕ್ಟ್ ಮೂಲಕ ತೆಗೀತದೆ ಕಿಡ್ನಿ ಮತ್ತು ಇನ್ನೂ ಬೇರೆ ಇಂಪಾರ್ಟೆಂಟ್ ಕೆಲಸಗಳು ಅಂದರೆ ನಮ್ಮ ದೇಹದಲ್ಲಿ ನಮ್ಮ ಮೂಳೆಯ ಹೆಲ್ತಿಗೆ ಕ್ಯಾಲ್ಸಿಯಂ ಫಾಸ್ಫರಸ್ ಇದೆಲ್ಲ ತುಂಬ ಇಂಪಾರ್ಟೆಂಟು ವಿಟಮಿನ್ ಡಿ ಇದ್ರದ್ದು ಸಿಂಥಸಿಸ್ ಮಾಡುವಂಥ ಕೆಲಸ ಅಂದರೆ ವಿಟಮಿನ್ ಡಿಯನ್ನು ಉತ್ಪತ್ತಿ ಮಾಡುವಂಥ ಕೆಲಸ ಕಿಡ್ನಿ ಅದು ಈ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಇದರ ಎಷ್ಟು ಎಷ್ಟು ಲೆವೆಲ್ ಬೇಕು ಅಂತ ಅನ್ನೋದನ್ನು ಕಿಡ್ನಿ ಅದನ್ನು ಡಿಟರ್ಮಿನ್ ಮಾಡಿ ಎಷ್ಟು ವೈಟಮಿನ್ ಡಿ ಬೇಕೋ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡ್ತದೆ ಮತ್ತೆ ನಮ್ಮ ದೇಹದಲ್ಲಿ ರಕ್ತ ಉತ್ಪತ್ತಿ ಆಗಲಿಕ್ಕೆ ಒಂದು ಎರೆಥ್ರೋಪೋಟಿನ್ ಅಂತ ಒಂದು ಹಾರ್ಮೋನ್ ಇರ್ತದೆ ಅದನ್ನು ಕೂಡ ಉತ್ಪತ್ತಿ ಮಾಡುವಂಥದ್ದು ಕಿಡ್ನಿಯ ಕೆಲಸ ಆಗಿರ್ತದೆ ಸೊ ಹೀಗೆ ಕಿಡ್ನಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತದೆ ಬಟ್ ನಮಗೆ ಗೊತ್ತಿರುವಂತದ್ದು ಕೆಲವು ಫಂಕ್ಷನ್ಗಳು ಮಾತ್ರ ಇಷ್ಟು ಇಷ್ಟು ಕೆಲಸ ಮಾಡುವಾಗ ಕಿಡ್ನಿಗೆ ಟೈರ್ಡ್ ಅಂತ ಆಗುದಿಲ್ಲ ಅಂತ ಆಗುದಿಲ್ಲ ಕಿಡ್ನಿ ನಾವು ಓದುವಾಗ ನಮಗೆ ಎಂತ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಕಿಡ್ನಿ ಒನ್ ಆಫ್ ದ ಮೆಟಬಾಲಿಕಲಿ ಮೆಟಬಾಲಿಕಲಿ ಅಂದ್ರೆ ಅದು ತುಂಬಾ ಆಕ್ಟಿವ್ ಆರ್ಗನ್ ಅದು ಸೊ ನಮ್ಮ ಹಾರ್ಟ್ ಬಡ್ ಬ್ಲಡ್ ಪಂಪ್ ಮಾಡ್ತದೆ ಅದರದ್ದು ಇಪ್ಪತ್ತೈದು ಪರ್ಸೆಂಟ್ ಬ್ಲಡ್ ಕಿಡ್ನಿಗೆ ಹೋಗ್ತದೆ ಪ್ರತಿ ನಿಮಿಷಕ್ಕೆ ಪಂಪ್ ಮಾಡುವ ಬ್ಲಡ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕಿಡ್ನಿ ತಗೊಳ್ತದೆ ಉಳ್ದದ್ದು ಎಪ್ಪತ್ತೈದು ಪರ್ಸೆಂಟ್ ಬೇರೆ ಕಡೆ ಹೋಗ್ತದೆ ಅಂದ್ರೆ ಬ್ರೈನಿಗೆ ಮತ್ತೆ ಕಾಲಿಗೆ ಕೈಗೆ ಜೀರ್ಣ ಜೀರ್ಣಾಂಗಗಳಿಗೆ ಇದಕ್ಕೆಲ್ಲ ಹೋಗುವಂಥದ್ದು ಉಳಿದ ಬ್ಲಡ್ ಸೊ ಇಪ್ಪತ್ತೈದು ಪರ್ಸೆಂಟ್ ಬ್ಲಡ್ ತಗೊಳ್ತಾ ಇದೆ ಅಂದ್ರೆ ಅದರದ್ದು ಇಂಪಾರ್ಟೆಂಟ್ ಇಂಪಾರ್ಟೆನ್ಸ್ ಗೊತ್ತಾಗ್ತದೆ. ಅದರ ಅದರ ಯಾವ ಯಾವ ಸಂದರ್ಭದಲ್ಲೂ ಕೂಡ ಕಿಡ್ನಿಗೆ ಒಂದು ಸ್ಟ್ರೈನ್ ಅಂತ ಆಗೋದಿಲ್ಲ. ಸ್ಟ್ರೈನ್ ಅಂತ ಆಗೋದಿಲ್ಲ. ಸ್ಟ್ರೈನ್ ಆದಾಗಲೇ ಈ ಕಿಡ್ನಿಯ ಸಮಸ್ಯೆ ಸಮಸ್ಯೆಗಳು ಉದ್ಭವ해요. ಓಕೆ ಓಕೆ ಸಾಮಾನ್ಯವಾಗಿ ಯಾವಾಗ ಯಾವಾಗ ಈ ರೀತಿಯ ಸ್ಟ್ರೈನ್ಗಳು ಗಳು ಅಂದ್ರೆ ಕಿಡ್ನಿಗೆ ಒತ್ತಡ ಬೀಳುವಂತ ಒಂದು ಒಂದು ಮಧ್ಯ ವಯಸ್ಕ ವ್ಯಕ್ತಿಯ ಜೀವನದಲ್ಲಿ ಆತನ ಕಿಡ್ನಿಗೆ ಒಂಚೂರು ಒತ್ತಡ ಬೀಳುವಂತ ಪ್ರಸಂಗ ಯಾವ ಕಾರಣಕ್ಕಾಗಿ ಅಲ್ಲ ಬರಬಹುದು. ಒಂದು ಅವರು ಸರಿಯಾಗಿ ಅವರ ಡಯಟನ್ನೆಲ್ಲ ಸರಿಯಾಗಿ ಫಾಲೋ ಮಾಡದಿದ್ರೆ ಇನ್ನೊಂದು ಈ ನಮ್ಮ ಈ ಈಗಿನ ಕಾಲದ ಕಾಯಿಲೆಗಳು ಅಂದ್ರೆ ಡಯಾಬಿಟೀಸ್ ಹೈಪರ್ ಮತ್ತೆ ಕಿಡ್ನಿ ಸ್ಟೋನ್ ಈ ಇಂಥದ್ದೆಲ್ಲ ಕಾಯಿಲೆ ಬಂದಾಗ ಕಿಡ್ನಿಯ ಫಂಕ್ಷನ್ ಕಡಿಮೆ ಆಗ್ತದೆ ಸೊ ಆಗ ನಮಗೆ ಈ ಕಿಡ್ನಿಯ ಮೇಲೆ ಒತ್ತಡ ಬಿದ್ದು ಅದರ ಫಿಲ್ಟ್ರೇಷನ್ ಕೆಪಾಸಿಟಿ ಕಮ್ಮಿ ಆಗ್ತದೆ ಏನು ಏನಾದರೂ ಹೆರಿಡಿಟರಿ ಕಾರಣಕ್ಕಾಗಿ ವಂಶ ಪಾರಂಪರ್ಯದ ಒಂದು ಕಾರಣಕ್ಕಾಗಿ ಕಿಡ್ನಿಗೆ ಈ ರೀತಿಯ ಒಂದು ಒತ್ತಡಗಳು ಕೆಲವು ಕಾಯಿಲೆಗಳು ವಂಶ ಪಾರಂಪರ್ಯವಾಗಿ ಬರ್ತವೆ ಅಂದ್ರೆ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ ನಾವು ಮತ್ತೆ ಕೆಲವರಿಗೆ ಹುಟ್ಟುತ್ತಾನೆ ಒಂದು ಕಿಡ್ನಿಯ ಜೊತೆ ಹುಟ್ಟಬಹುದು ಮತ್ತೆ ಹಾರ್ಶು ಕಿಡ್ನಿ ಅಂತ ಹೇಳ್ತೇವೆ ಹಾಗೆ ಬೇರೆ ಬೇರೆ ಎಸ್ ಎಸ್ ನೀವು ಒಂದು ಕಿಡ್ನಿ ಅಂತ ಹೇಳುವಾಗ ಜನಸಾಮಾನ್ಯರಲ್ಲೂ ಕೂಡ ಈಗ ನಮ್ಮಲ್ಲಿ ನಾವೀಗ ಅನೇಕ ವಿಚಾರಗಳು ಮಾತಾಡ್ಲಿಕ್ಕೆ ಇದೆ ಒಂದು ಕಿಡ್ನಿಯ ವಿಚಾರ ಬಂದಾಗ ಕೇಳಬೇಕಾದದ್ದು ಬರೇ ಒಂದು ಕಿಡ್ನಿಯಲ್ಲಿ ಒಬ್ಬ ವ್ಯಕ್ತಿಯ ಬದುಕು ಯಾವ ರೀತಿ ಏನು ಅಂತ ಒಂದು ವೇಳೆ ಒಂದು ಒಂದೇ ಒಂದೇ ಇತ್ತು ಬೈ ಬರ್ತ್ ಅಥವಾ ಯಾವುದೋ ಕಾರಣಕ್ಕಾಗಿ ಒಂದನ್ನು ತೆಗಿಬೇಕಂತಾಯಿತು ಸೊ ಒಂದು ಕಿಡ್ನಿಯಲ್ಲಿ ಒಬ್ಬ ಮನುಷ್ಯ ಬದುಕುವುದು ಯಾವ ರೀತಿ ಏನು ಹೇಗೆ ಅಂತ ಅಂತ ಒಂದು ಕಿ ಒಂದು ಕಿಡ್ನಿ ದೇವರು ನಮ್ಮನ್ನು ಪ್ರೊಡ್ಯೂಸ್ ಮಾಡುವಾಗ ಮನುಷ್ಯನನ್ನು ಎಲ್ಲ ಆರ್ಗನನ್ನು ಎಷ್ಟು ಬೇಕು ಅಷ್ಟು ಮಾತ್ರ ಕೊಟ್ಟಿದ್ದಾನೆ ಬಟ್ ಕಿಡ್ನಿ ಕೊಡುವಾಗ ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಒಂದು ಬ್ಯಾಕಪ್ ಅಂತ ನಾವು ಇದು ಆರ್ಗನ್ ಡೊನೇಷನ್ ಪ್ರೊಪಗೇಟ್ ಮಾಡುವಾಗ ನಾವು ಹೇಳ್ತೇವೆ ಅಂದ್ರೆ ದೇವರು ನಮಗೆ ಎರಡು ಕಿಡ್ನಿ ಕೊಟ್ಟಿರೋದು ಅಂದ್ರೆ ಒಂದು ನಮಗೋಸ್ಕರ ಇನ್ನೊಂದು ದಾನ ಮಾಡಿ ಬಹುತೇಕ ಸಂದರ್ಭದಲ್ಲಿ ಹೌದು ಕಿಡ್ನಿ ದಾನ ಮಾಡುವವರಿದ್ದೀರಾ ಅಂತಲ್ಲ ಒಂದಷ್ಟು ಸಂದರ್ಭದಲ್ಲಿ ಬರುತ್ತೆ ಇವತ್ತಿನ ಕಾಲದಲ್ಲಿ ವಾಟ್ಸಪ್ಗಳೆಲ್ಲ ಬರುತ್ತೆ ಕಿಡ್ನಿ ಸಮಸ್ಯೆ ಆಗಿದೆ ಒಂದು ಕಿಡ್ನಿ ಸಾಧ್ಯ ಉಂಟು ನೀವು ಹೌದು ಹೌದು ಅದು ಅದು ಒಂದು ಅಂತಲೇ ಇರಬಹುದು ಅಂತ ಒಬ್ಬ ಮನುಷ್ಯನಿಗೆ ನಾರ್ಮಲ್ ಆಗಿ ಬದುಕಲಿಕ್ಕೆ ಅವನ ಎಲ್ಲಾ ಈ ವೇಸ್ಟ್ ಪ್ರೊಡಕ್ಷನ್ ತೆಗೆಯುವಂತದ್ದು ಮತ್ತೆ ನಾನು ಕಿಡ್ನಿಯ ಫಂಕ್ಷನ್ಸ್ ಎಲ್ಲ ಹೇಳಿದನಲ್ಲ ಅದನ್ನೆಲ್ಲ ಮೇಂಟೈನ್ ಮಾಡಲಿಕ್ಕೆ ಒಂದು ಕಿಡ್ನಿ ಆಕ್ಚುಲಿ ಸಾಕು ಇನ್ನೊಂದು ಕಿಡ್ನಿ ಇನ್ ಕೇಸ್ ಒಂದು ಕಿಡ್ನಿ ಕೆಲಸ ಮಾಡದಿದ್ರೆ ಅಥವಾ ನಾವು ಡೊನೇಟ್ ಮಾಡಿದ್ರೆ ಇನ್ನೊಂದು ಕಿಡ್ನಿ ಎಲ್ಲಾ ಫಂಕ್ಷನ್ ಅನ್ನು ತಗೊಳ್ಳುವಂತಹ ಕೆಪಾಸಿಟಿ ಕಿಡ್ನಿಗೆ ಇದೆ ಅಂದ್ರೆ ಅಂದ್ರೆ ಒಂದು ಒಂದೇ ಕಿಡ್ನಿಯ ಮೂಲಕ ಇಡೀ ದೇಹದ ಒಂದು ಫಂಕ್ಷನಿಂಗ್ ಆ ರುಟೀನ್ ಸಿಸ್ಟಮ್ನ ನಡೆಯುತ್ತೆ ಹೌದು ನೀವು ಹೇಳಿದಾಗ ಏನೊಂದು ಫ್ಯಾಕ್ಟ್ರಿ ನಮ್ಮ ದೇಹ ಒಂದು ಇದ್ದಾಗೆ ಇದ್ದಾಗ ಇಡೀ ಫ್ಯಾಕ್ಟರಿಯ ಕೆಲಸ ಬರೀ ಒಂದು ಕಿಡ್ನಿ ಮೂಲಕನೇ ನಡೆಯುತ್ತೆ ಯಾವುದೇ ರೀತಿಯ ಬಟ್ ಅವರು ಸ್ವಲ್ಪ ಈ ಕಿಡ್ನಿ ಖಾಯಿಲೆಗಳಿಗೆ ಬೇಕಾದಂತಹ ಯಾವ್ದಾದ್ರು ರಿಸ್ಕ್ ಫ್ಯಾಕ್ಟರ್ಗಳು ಇರ್ತಾವಲ್ಲ ಕಿಡ್ನಿ ಕಾಯಿಲೆ ಪ್ರೊಡ್ಯೂಸ್ ಮಾಡುವಂಥದ್ದು ಅಂತ ರಿಸ್ಕ್ ಫ್ಯಾಕ್ಟರ್ ಗಳಿಗೆ ಸ್ವಲ್ಪ ಜಾಸ್ತಿ ಪ್ರೋನ್ ಇರ್ತಾರೆ ಅಂದ್ರೆ ಅವರಿಗೆ ಡಯಾಬಿಟಿಸ್ ಈ ಒಂದು ಕಿಡ್ನಿ ಇರೋರಿಗೆ ಡಯಾಬಿಟಿಸ್ ಬಂದರೆ ಅವರಿಗೆ ಕಿಡ್ನಿ ಫೇಲ್ ಆಗುವಂತ ರಿಸ್ಕ್ ಸ್ವಲ್ಪ ಜಾಸ್ತಿ ಆಗ್ತದೆ ಅವ್ರದ್ದು ಹೆಲ್ತ್ ಸ್ವಲ್ಪ ಜಾಸ್ತಿ ಸ್ವಲ್ಪ ನಯ ನಾಜೂಕಾಗಿ ಜಾಗರೂಕತೆಯಿಂದ ಆರೋಗ್ಯವನ್ನು ಜತನವಾಗಿ ಕಾಪಾಡಿಕೊಳ್ಬೇಕು ಅಂತ ಎಸ್ ಇವಾಗ ನಾವು ಎಸ್ ಕಿಡ್ನಿಯ ಸಮಸ್ಯೆ ಅಥವಾ ಕಿಡ್ನಿಯ ತೊಂದರೆ ಅಥವಾ ಕಿಡ್ನಿಯ ರೋಗ ವಿಚಾರಕ್ಕೆ ಬರುವಾಗ ಸಾಮಾನ್ಯವಾಗಿ ಕಿಡ್ನಿ ಫೇಲ್ಯವರ್ ಅನ್ನೋದು ಮಾಡೋ ಭಾಷೆಯಲ್ಲಿ ಕಿಡ್ನಿ ಫೇಲಿಯರ್ ಅಂತ ಹೇಳ್ತೇವೆ ನೀವು ಟೆಕ್ನಿಕಲಿ ಟರ್ಮಲ್ಲಿ ಏನು ಹೇಳ್ತಿರೋ ಗೊತ್ತಿಲ್ಲ ಯಾವ ಕಾರಣಕ್ಕೆ ಬರುತ್ತೆ ಯಾವ ಕಾರಣಕ್ಕಿಂತ ಒಂದು ಸಮಸ್ಯೆ ಸೃಷ್ಟಿಯಾಗುತ್ತೆ ನಾವು ಕಿಡ್ನಿ ಫೇಲಿಯರಿಗೆ ಸೈಂಟಿಫಿಕ್ ಟರ್ಮಲ್ಲಿ ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಅಂತ ಹೇಳ್ತೇವೆ ಅಂದರೆ ಅದು ಆ ಸ್ಟೇಜಿಗೆ ತಲುಪಿದಾಗ ನಮ್ದು ಕಿಡ್ನಿ ರಿಪ್ಲೇಸ್ಮೆಂಟ್ ಥೆರಪೀಸ್ ಅಂತ ಹೇಳ್ತೇವೆ ಅಂದರೆ ಒಂದು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಇಲ್ಲದಿದ್ದರೆ ಹಿಮೊ ಡಯಾಲಿಸಿಸ್ ಅಂತ ಮಾಡ್ತೇವೆ ಇಲ್ಲದಿದ್ದರೆ ಪೆರಿಟೋನಿಯಲ್ ಡಯಾಲಿಸ್ ಅಂತ ಅಂದರೆ ಕಿಡ್ನಿ ಮಾಡುವಂಥ ಒಂದು ಕೆಲಸವನ್ನು ರಿಪ್ಲೇಸ್ ಸೊ ಕಿಡ್ನಿ ಫೇಲ್ ಆಗ್ಲಿಕ್ಕೆ ಮೇನ್ ಇಂಪಾರ್ಟೆಂಟ್ ರೀಸನ್ ನಮ್ಮ ಇಂಡಿಯಾದಲ್ಲಿ ಡಯಾಬಿಟಿಸ್ ಅಟ್ಲೀಸ್ಟ್ ಪರ್ಸೆಂಟ್ ಕಿಡ್ನಿ ಗೆ ಕಾರಣ ಡಯಾಬಿಟೀಸ್ ಇರ್ತದೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಅಂತ ಹೇಳ್ತೇವೆ ಡಯಾಬಿಟಿಸ್ ಚೆನ್ನಾಗಿ ಕಂಟ್ರೋಲ್ ಇಟ್ಕೊಂಡ್ರೆ ಈ ಕಿಡ್ನಿ ಕಾಯಿಲೆ ಬರದೇ ಇರಬಹುದು ಬಟ್ ಕಿಡ್ನಿ ಇದು ಬ್ಲಡ್ ಶುಗರ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಈ ಕಿಡ್ನಿ ಕಾಯಿಲೆ ಬರುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಆಗ್ತದೆ ಮತ್ತೆ ಎರಡನೇದು ಬ್ಲಡ್ ಪ್ರೆಷರ್ ಈ ಬ್ಲಡ್ ಪ್ರೆಷರ್ ತುಂಬಾ ಜಾಸ್ತಿ ಆದಾಗ ಕಿಡ್ನಿಯ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ ಆವಾಗ ಕಿಡ್ನಿಯ ಆ ಫಿಲ್ಟ್ರೇಷನ್ ಮಾಡುವ ಕೆಪಾಸಿಟಿ ರೆಡ್ಯೂಸ್ ಆಗಿ ಕಿಡ್ನಿ ಫೇಲಿಯರ್ ಆಗುವಂತ ರಿಸ್ಕ್ ಇರ್ತದೆ ಮತ್ತೆ ನಾವು ಇನ್ನೊಂದು ಅಬ್ಸರ್ವ್ ಮಾಡಿರುವಂಥದ್ದು ಏನಂದ್ರೆ ಬೇರೆ ಪಾಶ್ಚಾತ್ಯ ದೇಶಗಳಲ್ಲೆಲ್ಲ ಅಷ್ಟು ಕಾಮನ್ ಇಲ್ಲ ಬಟ್ ಇಂಡಿಯಾದಲ್ಲಿ ಒಂದು ಕಾಮನ್ ಆಗಿರುವಂತಹ ಒಂದು ಕಾರಣ ಅಂದ್ರೆ ಈ ಹೆವಿ ಮೆಟಲ್ಸ್ ಹೆವಿ ಮೆಟಲ್ಸ್ ಅಂತ ಹೇಳಿದ್ರೆ ಈ ಲೆಡ್ ಮರ್ಕ್ಯೂರಿ ಇಂಥದ್ದೆಲ್ಲ ಎಸ್ಪೆಷಲಿ ನಮ್ಮ 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 ದೇಶ 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 ಒಂದು ಕೃಷಿ 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 ಪ್ರಧಾನ 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 ಸೊ ಅಂತ ಹೇಳಿದಾಗ ನಾವು ಗೊಬ್ಬರ ಅದು ಎಲ್ಲ ಯೂಸ್ ಮಾಡ್ತೇವೆ ಗೊತ್ತಿಲ್ಲದೆ ಹೆವಿ ಮೆಟಲ್ಸ್ ಬರ್ತವೆ ಸೊ ಅದು ಅದಕ್ಕೆ ಎಕ್ಸ್ಪೋಜರ್ ಇಂದಾಗಿ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ನಮ್ಮ ಇಂಡಿಯಾದಲ್ಲಿ ಅದು ಕೂಡ ಕಾರಣ ಆಗಿರ್ತದೆ ಎಕ್ಸ್ಪೋಜರ್ ಆಗುವ ಕಾರಣ ಸೇವನೆ ಬೇರೆ ಒಬ್ಬ ರೈತ ಅಥವಾ ಕೃಷಿಕ ಸಂಪರ್ಕಕ್ಕೆ ಬರುತ್ತೆ ಅವನ ದಿನನಿತ್ಯದ ಕೆಲಸ ಸಂದರ್ಭದಲ್ಲಿ ಸೊ ಅದು ಕೂಡ ಒಂದು ಅಪಾಯದ ಒಂದು ಕಾರಣ ಓಕೆ ಓಕೆ ಎಸ್ ಎಸ್ ನಾನು ಒಂದು ಸಣ್ಣ ಬ್ರೇಕ್ ಬ್ರೇಕ್ ನಂತರ ನಾವು ಆ ವೀಕ್ಷಕರೇ ಬಹುಮುಖ್ಯವಾಗಿ ಒಬ್ಬ ವ್ಯಕ್ತಿಯಲ್ಲಿ ಯಾವ ಸಂದರ್ಭದಲ್ಲಿ ಏನು ಈ ಒಂದು ಕಿಡ್ನಿಯ ತೊಂದರೆ ಅಥವಾ ಕಿಡ್ನಿ ಆರೋಗ್ಯದಲ್ಲಿ ಏನೋ ಏರುಪೇರಾಗಿದೆ ಅನ್ನುವಂಥ ಗುಣಲಕ್ಷಣವನ್ನು ಯಾವ ರೀತಿ ನಾವು ಡಿಟೆಕ್ಟ್ ಮಾಡಬಹುದು ಯಾವ ರೀತಿ ಗುಣಲಕ್ಷ ತೋರಿಸುತ್ತೆ ಅನ್ನೋದನ್ನು ನಾವು ಈ ನಡುವೆ ಒಂದು ಬ್ರೇಕ್ ರೋಹನ್ ಕಾರ್ಪೊರೇಷನ್ ಸಹ ಪ್ರಾಯೋಜಕರು ಫಾದರ್ ಮುಲ್ಲ ಚಾರಿಟೇಬಲ್ ಟ್ರಸ್ಟ್ ಎಸ್ ಎಂ ಕಾಲೇಜು ಉಜಿರೆ ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಈ ಒಂದು ಕಿಡ್ನಿ ರೋಗದ ವಿಚಾರವಾಗಿ ಅದು ಕೂಡ ಬಹುಮುಖ್ಯವಾಗಿ ಕಿಡ್ನಿ ಸ್ಟೋನ್ ಆ ಪರಿಹಾರ ಏನು ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ ಒಬ್ಬ ವ್ಯಕ್ತಿಯಲ್ಲಿ ಅಥವಾ ಸಾಮಾನ್ಯ ಮನುಷ್ಯರಲ್ಲಿ ಕಿಡ್ನಿಗೆ ರ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆ ಅಥವಾ ರೋಗ ಇದರ ಪತ್ತೆ ಹೇಗೆ ಅಥವಾ ಒಂದು ವೇಳೆ ಅವನು ಆರೋಗ್ಯಕರವಾಗಿ ಒಂದು ಕಿಡ್ನಿಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಆತನ ಅಥವಾ ವ್ಯಕ್ತಿಯ ಆರೋಗ್ಯ ಅಥವಾ ಜೀವನ ಪದ್ಧತಿ ಯಾವ ಯಾವ ರೀತಿ ಇರಬೇಕು ಎಲ್ಲ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಿದ್ವಿ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಕಿಡ್ನಿ ರೋಗ ತಜ್ಞರಾಗಿರುವಂಥ ಡಾಕ್ಟರ್ ಅಭಯ ನಾರಾಯಣ್ ಅವರು ಈ ಸಂದರ್ಭದಲ್ಲಿ ನಮ್ಮ ಒಂದು ಮಾತುಕತೆಯಲ್ಲಿದ್ದಾರೆ ನಾವು ಈಗಾಗಲೇ ಮಾತನಾಡುವ ಸಂದರ್ಭದಲ್ಲಿ ವೈದ್ಯರು ನಮಗೆ ಎಸ್ ಕಿಡ್ನಿ ಅದು ದೇಹದಲ್ಲಿ ಕಿಡ್ನಿಯ ಒಂದು ಫಂಕ್ಷನ್ಸ್ ಏನು ಅದು ಯಾವ ರೀತಿ ತನ್ನ ಕಾರ್ಯ ಚಟುವಟಿಕೆ ನಡೆಸುತ್ತೆ ಮತ್ತು ಕೇವಲ ಒಂದು ವೇಳೆ ಒಬ್ಬ ವ್ಯಕ್ತಿ ಬೈ ಬರ್ತ್ ಹುಟ್ಟುವಾಗಲೇ ಒಂದೇ ಕಿಡ್ನಿ ಇದ್ದರೆ ಅಥವಾ ಅನಂತರ ಕಾಲಾಂತರದಲ್ಲಿ ಕೂಡ ಯಾವುದೇ ಕಾರಣಕ್ಕಾದರೂ ಒಂದೇ ಕಿಡ್ನಿ ಹೊಂದಿಕೊಂಡಿದ್ದರೂ ಕೂಡ ಯಾವ ರೀತಿ ಸುಸ್ಥಿರವಾಗಿ ಆರೋಗ್ಯವನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಬಗ್ಗೆಲ್ಲ ಮಾತಾಡಿದರು ಜೊತೆಗೆ ಅವರು ಮುಂದುವರೆದು ಮಾತನಾಡುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಕಿಡ್ನಿಯ ಆರೋಗ್ಯಕ್ಕೆ ಧಕ್ಕೆ ಬರುತ್ತೆ ಮತ್ತು ಯಾವ್ಯಾವ ಕಾರಣದಿಂದಾಗಿ ಬಹುಮುಖ್ಯವಾಗಿ ಉಲ್ಲೇಖಿಸಿರುವಂಥದ್ದು ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ನಾವು ಡಯಾಬಿಟಿಕ್ ಅಂತ ಏನು ಹೇಳ್ತೇವೆ ಡಯಾಬಿಟಿಕ್ ಆ ಜೊತೆಗೆ ಬಿ ಪಿ ಈ ಕಾರಣಕ್ಕಾಗಿ ಆನಂತರ ಅವರು ಹೇಳ್ತಾರೆ ಬಹುಮುಖ್ಯವಾಗಿ ಇವತ್ತಿನ ಕೃಷಿಯ ಸಂದರ್ಭದಲ್ಲಿ ಒಂದು ವೇಳೆ ರೈತರು ಬೇರೆ ಬೇರೆ ರೀತಿಯ ಏನು ಕೆಮಿಕಲ್ಗಳನ್ನು ರಸ ರಸಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಒಂದಷ್ಟು ಏನು ಡಾಕ್ಟರ್ ನೀವು ಹೇಳಿರುವಂಥದ್ದು ಸೊ ಈ ರೀತಿ ಅದು ನೇರವಾಗಿ ಅಂತ ಲೆಡ್ ಮರ್ಕ್ಯುರಿ ಇವೆಲ್ಲ ದೇಹಕ್ಕೆ ಸಂಪರ್ಕಕ್ಕೆ ಬಂದ ಸಂದರ್ಭದಲ್ಲಿ ಒಂದಷ್ಟು ಏನು ನಿಧಾನಗತಿಯಲ್ಲಿ ಅದು ಸಮಸ್ಯೆಗಳನ್ನು ತಂದೊಡ್ಡುವ ಸಾಧ್ಯತೆಗಳಿವೆ ಎನ್ನುವಂಥದ್ದು ವಿಚಾರವನ್ನು ಕೂಡ ಹೇಳಿದ್ದಾರೆ ಆದರೆ ವೀಕ್ಷಕರೇ ನೆನಪಿಟ್ಟುಕೊಳ್ಳಿ ವೈದ್ಯರು ಹೇಳಿರುವಂಥದ್ದು ಭಾರತ ದೇಶವನ್ನು ಉಲ್ಲೇಖ ಸಂದರ್ಭದಲ್ಲಿ ಏನು ಡಯಾಬಿಟಿಕ್ ಏನು ಸಕ್ಕರೆ ಕಾಯಿಲೆ ಇರುವಂಥ ಮೂವತ್ತು ಶೇಕಡ ನೀವು ಹೇಳಿರುವಂಥದ್ದು ಜನರು ಈ ರೀತಿಯ ಒಂದು ಕಿಡ್ನಿಯ ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನು ಹೇಳಿದ್ದಾರೆ ಎಸ್ ಈಗ ನಾನು ಈ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸುವ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಡಾಕ್ಟರ್ ಕೇಳುವಂಥದ್ದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಒಬ್ಬ ಆರೋಗ್ಯವಂತ ವ್ಯಕ್ತಿ ಒಂದು ಮಧ್ಯವಯಸ್ಕ ವ್ಯಕ್ತಿ ಅಂತಲೇ ನಾವು ತಿಳ್ಕೊಳ್ವ ಆತನ ಕಿಡ್ನಿಯಲ್ಲಿ ಏನೋ ಏರುಪೇರು ಆಗುತ್ತಾ ಉಂಟು ಅಥವಾ ಕಿಡ್ನಿ ಆರೋಗ್ಯದಲ್ಲಿ ಏನೋ ಹೆಚ್ಚು ಕಡಿಮೆ ಆಗದೆ ಅನ್ನುವಂಥ ಒಂದು ಲಕ್ಷಣವನ್ನು ಯಾವ ರೀತಿಯಲ್ಲಿ ಇದು ದೇಹ ತೋರಿಸುತ್ತೆ ಅಥವಾ ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಕಂಡುಕೊಳ್ಬೇಕು ಎಸ್ ನನ್ನ ಕಿಡ್ನಿಯಲ್ಲಿ ಏನೋ ಆಗಿರ್ಬೋದು ನಾನು ಸದ್ಯದಲ್ಲೇ ಹೋಗಿ ವೈದ್ಯರನ್ನು ಭೇಟಿ ಮಾಡಬೇಕು ಕಿಡ್ನಿ ನಾನು ಹೇಳಿದ ಹಾಗೆ ತುಂಬ ಕೆಲಸಗಳನ್ನು ಮಾಡ್ತವೆ ಬಟ್ ಕಿಡ್ನಿ ಇದು ಖಾಯಿಲೆ ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ತೇವೆ ನಾವು ನೆಫ್ರಾಲಜಿಸ್ಟ್ಗೆ ಅದರ ಸಿಂಪ್ಟಮ್ಸ್ ಬರುವಷ್ಟೊತ್ತಿಗೆ ಅವರದ್ದು ಕಿಡ್ನಿ ಖಾಯಿಲೆ ಆಲ್ಮೋಸ್ಟ್ ಅಡ್ವಾನ್ಸ್ಡ್ ಸ್ಟೇಜಲ್ಲಿರ್ತದೆ ಸೊ ಅವರು ಅರ್ಲಿ ಸ್ಟೇಜಲ್ಲಿ ಕಿಡ್ನಿ ಅದನ್ನು ಟ್ರೈ ಮಾಡ್ತದೆ ಸೊ ಅದರಿಂದ ಗೊತ್ತಾಗುದಿಲ್ಲ ಬೇಗ ಸೊ ಸಿಂಪ್ಟಮ್ಸ್ ಏನೇನು ಬರಬಹುದು ಅಂತ ಹೇಳಿದ್ರೆ ಒಂದು ಕಿಡ್ನಿಯಲ್ಲಿ ಪ್ರೋಟೀನ್ ಲೀಕ್ ಆಗ್ಲಿಕ್ಕೆ ಶುರುವಾದಾಗ ಮೂತ್ರದಲ್ಲಿ ನೊರೆ ಬರುವಂತದ್ದು ಅಥವಾ ಕಾಲಿನಲ್ಲಿ ಊತ ಬರುವಂತದ್ದು ಮತ್ತೆ ಅಡ್ವಾನ್ಸ್ ಸ್ಟೇಜ್ ಊತ ಕಿಡ್ನಿ ಕಿಡ್ನಿ ಫೈಲಿಯರ್ ಅಡ್ವಾನ್ಸ್ ಸ್ಟೇಜ್ಗೆ ಹೋದಾಗ ನಮಗೆ ಹಸಿವಿ ಆಗದೆ ಇರುವಂತದ್ದು ವಾಂತಿ ಬಂದಾಗ ಆಗುದು ಊಟ ನೋಡಿದ್ರೆ ವಾಂತಿ ಮಾಡುವಾಗ ಆಗುದು ಮತ್ತೆ ಉಸಿರಾಡ್ಲಿಕ್ಕೆ ಕಟ್ಟಿದಾಗ ಆಗುದು ಈ ನಮ್ಮ ಶ್ವಾಸಕೋಶದಲ್ಲಿ ಎಲ್ಲ ನೀರು ಸೇರಿದಾಗ ಅಥವಾ ನಮ್ಮ ದೇಹದಲ್ಲಿ ಈ ಆಸಿಡ್ ಉತ್ಪತ್ತಿ ಅದನ್ನು ಕಿಡ್ನಿ ತೆಗಿಲಿಕ್ಕೆ ಆಗದೇ ಇದ್ದಾಗ ಆಸಿಡ್ ಜಾಸ್ತಿಯಾಗಿ ನಮಗೆ ಉಸಿರಾಡ್ಲಿಕ್ಕೆ ಕಷ್ಟ ಆದಾಗೆ ಆಗೋದು ಮತ್ತೆ ನಾನು ಹೇಳಿದಾಗೆ ಈ ಪೊಟ್ಯಾಷಿಯಂ ಮತ್ತೆ ಕ್ಯಾಲ್ಸಿಯಂ ಫಾಸ್ಫರಸ್ ಇದರದ್ದೆಲ್ಲ ಮೆಟಬಾಲಿಸಮ್ ಏರುಪೇರಾದಾಗ ನಮ್ಮ ಟ್ರಿಬಿಯಲ್ ಅಂದ್ರೆ ನಾವು ನೋಡ್ಕೊಂಡು ಹೋಗ್ತಾ ಇರುವಾಗ ಏನೋ ಒಂದು ಎಡವಿದಾಗ ಆದಾಗ ಫ್ರಾಕ್ಚರ್ ಆಗುವಂತದ್ದು ಇಂಥದ್ದೆಲ್ಲ ಆಗಬಹುದು ಹೀಗೆಲ್ಲ ಮ್ಯಾನಿಫೆಸ್ಟ್ ಅಥವಾ ನಮ್ಮ ಮೂತ್ರದಲ್ಲಿ ರಕ್ತ ಡ್ಯಾಮೇಜ್ ಆದಾಗ ಕಿಡ್ನಿಗೆ ಹೀಗೆಲ್ಲ ಈಗ ಒಬ್ಬ ಆರೋಗ್ಯವಂತ ವ್ಯಕ್ತಿ ಬಂದು ಒಂದು ಕ್ಯಾಶುವಲ್ ಆಗಿ ಒಂದು ಕಿಡ್ನಿ ಟೆಸ್ಟ್ ಮಾಡಿಕೊಂಡು ಬಂದರೆ ಅಡ್ವಾನ್ಸ್ ಅಂತ ಅವನಿಗೆ ಯಾವಾಗ ಗುಣ ಲಕ್ಷಣವೂ ಇರುವುದಿಲ್ಲ ಸುಮ್ಮನೆ ಈಗ ನೀವು ಒಂದು ಬಡಿ ಹೆಲ್ತ್ ಚೆಕ್ಅಪ್ ಅಂತ ಇರುತ್ತೆ ಅಲ್ವಾ ಸೊ ಅಂತ ಸಂದರ್ಭದಲ್ಲಿ ಡಿಟೆಕ್ಟ್ ಮಾಡ್ಲಿಕ್ಕೆ ಆಗತ್ತಾ ಈಗ ಆರೋಗ್ಯವಂತವಾಗಿರ್ತೇನೆ ಬಹುಶಃ ಏನೋ ಜಸ್ಟ್ ಅವನ ಕಿಡ್ನಿಯಲ್ಲಿ ಏನೋ ಒಂದು ಸಣ್ಣ ಸಮಸ್ಯೆಗಳು ಹೌದು ಸಿಂಪ್ಟಮ್ಸ್ ಇಲ್ಲದೇ ಇದ್ದಾಗ ಕಿಡ್ನಿ ಕಾಯಿಲೆ ಇದೆಯಾ ಇಲ್ವಾ ಅಂತ ನೋಡ್ಲಿಕ್ಕೆ ನಮಗೆ ಒಂದು ಇಂಡೈರೆಕ್ಟ್ ಮಾರ್ಕರ್ ಅಂತ ಹೇಳ್ತೇವೆ ಸೀರಂ ಕ್ರಿಯಾಟಿನಿನ್ ಅಂತ ಹೇಳ್ತೇವೆ ಅದು ಒಂದು ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗುವಂತ ಒನ್ ಆಫ್ ದ ವೇಸ್ಟ್ ಪ್ರಾಡಕ್ಟ್ಸ್ ಸೊ ಅದನ್ನು ಚೆಕ್ ಮಾಡಿದಾಗ ಕಿಡ್ನಿ ವೇಸ್ಟ್ ಪ್ರಾಡಕ್ಟ್ಸ್ ಅನ್ನೆಲ್ಲ ಸರಿಯಾಗಿ ತೆಗೆಯದೇ ಇದ್ದಾಗ ಅಂದ್ರೆ ಮೂತ್ರದಲ್ಲಿ ಅದನ್ನು ಎಕ್ಸ್ಕ್ರೀಟ್ ಮಾಡದೇ ಇದ್ದಾಗ ಕ್ರಿಯಾಟನಿನ್ ಕೂಡ ಜಾಸ್ತಿ ಆಗ್ತದೆ ಅದು ನಮಗೆ ಒಂದು ಇಂಡೈರೆಕ್ಟ್ ಮಾರ್ಕರ್ ಕಿಡ್ನಿ ಫಂಕ್ಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಮತ್ತೆ ಯೂರಿನ್ ಟೆಸ್ಟ್ ಮಾಡಿದ್ರೆ ಕೂಡ ಗೊತ್ತಾಗ್ತದೆ ಪ್ರೋಟೀನ್ ಲೀಕ್ ಆಗ್ತಾ ಇದೆಯಾ ಬ್ಲಡ್ ಹೋಗ್ತಾ ಇದೆಯಾ ಇದೆಲ್ಲ ನೋಡಿದ್ರೆ ನಮಗೆ ಅಟ್ಲೀಸ್ಟ್ ಅರ್ಲಿ ಸ್ಟೇಜಲ್ಲಿ ಗೊತ್ತಾಗ್ತದೆ ಸೊ ನಾವು ಸ್ಕ್ರೀನಿಂಗ್ ಯೂಜ್ಲಿ ಅಡ್ವೈಸ್ ಮಾಡುವಂಥದ್ದು ಈ ನಲ್ವತ್ತರ ನಂತರ ಅಟ್ಲೀಸ್ಟ್ ಏನು ಸಿಂಪ್ಟಮ್ಸ್ ಇಲ್ಲ ಏನು ಅವರು ಹೆಲ್ದಿ ಆಗಿದ್ದಾರೆ ಅಂದರೆ ಅಟ್ಲೀಸ್ಟ್ ಐದು ವರ್ಷಕ್ಕೊಂದ್ಸರ್ತಿ ಆದ್ರೂ ಹೀಗೆ ಸ್ಕ್ರೀನಿಂಗ್ ಮಾಡ್ತಾ ಇರಬೇಕು ಅಥವಾ ಅಟ್ ಲೀಸ್ಟ್ ಅವರಿಗೆ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ ಕಿಡ್ನಿ ಡಿಸೀಸ್ಗೆ ಇರುವ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಡಯಾಬಿಟೀಸ್ ಇರಬಹುದು ಹೈಪರ್ ಟೆನ್ಶನ್ ಇರಬಹುದು ಅಥವಾ ಕಿಡ್ನಿ ಸ್ಟೋನ್ ಇರಬಹುದು ಅಥವಾ ಅವರಿಗೆ ಹಾರ್ಟ್ ಪ್ರಾಬ್ಲಮೇ ಇರಬಹುದು ಇಂಥದ್ದೆಲ್ಲ ಇದ್ದವರಿಗೆ ಅಟ್ ಲೀಸ್ಟ್ ಈ ಸಿರಂ ಕ್ರಿಯಾಟನಿನ್ ಮತ್ತೆ ಯೂರಿನ್ ಪ್ರೋಟೀನ್ ಲೀಕ್ ಇದೆಯಾ ಅಂತ ಟೆಸ್ಟ್ ಮಾಡ್ಲಿಕ್ಕೆ ಹೇಳ್ತೇವೆ ಯೂರಿನ್ ಟೆಸ್ಟ್ ಖರ್ಚು ಬರ್ತದಕ್ಕೆ ಇಲ್ಲ ಒಂದು ಇನ್ನೂರು ರೂಪಾಯಿ ಒಳಗಡೆ ಇದೆರಡು ಟೆಸ್ಟ್ ಗಳು ಆಗಿ ಹೋಗ್ತದೆ ಹೌದು ಎರಡು ಗಂಟೆಯಲ್ಲಿ ರಿಪೋರ್ಟ್ ಎಲ್ಲ ಸಿಗ್ತದೆ ಎರಡು ಗಂಟೆ ಕೂಡ ಬೇಡ ಬೇಗ ಸಿಗ್ತದೆ ಅರ್ಧ ಗಂಟೆಯಲ್ಲಿ ಸಹ ರಿಪೋರ್ಟ್ ಸಿಗ್ತದೆ ಓಕೆ 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 ಎಸ್ ಎಸ್ ಇವಾಗ ನೀರು ನೀರು ದೇಹಕ್ಕೆ ಏನು ನಮ್ಮ ನೀವು ಎಲ್ಲರೂ ವೈದ್ಯರುಗಳು ಯಾವುದೇ ವಿಭಾಗದ ವೈದ್ಯರಾದರೂ ಕೂಡ ನೀರನ್ನು ಪ್ರತಿ ಬಾರಿ ಅಡ್ವೈಸ್ ಮಾಡ್ತಾ ಇರ್ತೀರಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿತಾ ಇರಬೇಕು ಅಂತ ಈ ನೀರು ಮತ್ತು ಕಿಡ್ನಿ ನೀರು ಮತ್ತು ದೇಹ ಅದರ ಸಮತೋಲನವನ್ನು ಯಾವ ರೀತಿ ಕಾಯ್ದುಕೊಳ್ಬೇಕು ನಮ್ಮ ಮನುಷ್ಯನ ಶರೀರದಲ್ಲಿ ಅಟ್ಲೀಸ್ಟ್ ಅರವತ್ತು ಪರ್ಸೆಂಟ್ ಬರೀ ನೀರೇ ಇದೆ ಉಳ್ದದ್ದು ಉಳಿದದ್ದು ಈ ಫ್ಯಾಟ್ ಮತ್ತೆ ಉಳಿದ ಅಂಶಗಳು ಅರವತ್ತು ಪರ್ಸೆಂಟ್ ನೀರು ಬೇರೆ ಬೇರೆ ಕಡೆ ಇದೆ ಅದರಲ್ಲಿ ಒಂದು ಐದು ಲೀಟರ್ ನಮ್ಮ ಬ್ಲಡ್ನಲ್ಲಿ ಇರ್ತದೆ ಉಳಿದದ್ದು ನಮ್ಮ ಸೆಲ್ಲಿನ ಒಳಗಡೆ ಇರುವಂತದ್ದು ಜೀವಕೋಶದ ಒಳಗಡೆ ಹಾಗೆಲ್ಲ ಸೇರಿ ಒಟ್ಟು ಅರವತ್ತು ಪರ್ಸೆಂಟ್ ನಮ್ಮ ಶರೀರ ನೀರಿನಿಂದನೇ ಮಾಡಲ್ಪಟ್ಟಿದೆ ನಮ್ಮ ಈ ಕಿಡ್ನಿ ಅಂತದ್ದು ಅಂತ ಹೇಳುವಂತದ್ದು ನೀರಿನ ನೀರ ಎಷ್ಟು ಬಾಡಿಗೆ ಎಷ್ಟು ಬೇಕೋ ಅಷ್ಟನ್ನು ಮೇಂಟೈನ್ ಮಾಡ್ತದೆ ಅಂದರೆ ಜಾಸ್ತಿ ನೀರು ಕುಡಿದ್ರೆ ಅದನ್ನು ಮೂತ್ರದ ಮೂಲಕ ತೆಗೀತದೆ ಅಥವಾ ಕಮ್ಮಿ ನೀರು ಕುಡಿದ್ರೆ ಅದನ್ನು ಪ್ರಿಸರ್ವ್ ಮಾಡಲಿಕ್ಕೆ ನೋಡ್ತದೆ ಸೊ ಆವಾಗ ಈ ಕಿಡ್ನಿ ನೀರನ್ನು ಪ್ರಿಸರ್ವ್ ಮಾಡಲಿಕ್ಕೆ ನೋಡಿದಾಗ ನಮ್ಮ ಮೂತ್ರ ಈ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ಆರೆಂಜ್ ಕಲರ್ ಬರಲಿಕ್ಕೆ ಶುರುವಾಗ್ತದೆ ನೀರು ಅಂತ ಹೇಳುವಾಗ ಒಬ್ಬ ಮನುಷ್ಯನ ಕಿಡ್ನಿ ಫಂಕ್ಷನ್ ನಾರ್ಮಲ್ ಇದೆ ಅಂತ ಹೇಳಿದರೆ ಅಟ್ಲೀಸ್ಟ್ ಎರಡರಿಂದ ಎರಡೂವರೆ ಲೀಟ್ರ್ ನೀರು ಮಿನಿಮಮ್ ಕುಡಿಬೇಕು ಒಂದು ದಿವಸಕ್ಕೆ ಇದು ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳಿದರೆ ಮೊದಲನೇದು ಈ ಕಿಡ್ನಿ ಸ್ಟೋನ್ ಅನ್ನುವಂಥದ್ದು ನಮ್ಮ ಶರೀರದಲ್ಲಿ ನೀರು ಕಮ್ಮಿ ಆದ ಕೂಡಲೇ ಈ ಉಪ್ ಈ ಕ್ಯಾಲ್ಶಿಯಮು ಮತ್ತೆ ಕ್ಯಾಲ್ಶಿಯಂ ಆಕ್ಸಿಲೇಟ್ ಅಂತೆಲ್ಲ ಹೇಳ್ತೇವೆ ಅದೆಲ್ಲ ಕಾನ್ಸಂಟ್ರೇಟ್ ಆಗುವಂಥದ್ದು ಜಾಸ್ತಿ ಆಗ್ತದೆ ಅದು ಕಾನ್ಸಂಟ್ರೇಟ್ ಜಾಸ್ತಿ ಆದ ಕೂಡಲೇ ಅದು ಸ್ಟೋನ್ ಆಗಿ ಪರಿವರ್ತನೆ ಆಗಲಿಕ್ಕೆ ಶುರು ಆಗ್ತದೆ ಸೊ ಅದನ್ನು ಡೈಲ್ಯೂಟ್ ಮಾಡಿ ತೆಗಿಲಿಕ್ಕೆ ಅಟ್ಲೀಸ್ಟ್ ಎರಡರಿಂದ ಎರಡೂವರೆ ಲೀಟರ್ ಮಿನಿಮಮ್ ಕುಡಿತಾ ಇರಬೇಕು ಇನ್ನೊಂದು ಅಂತ ಹೇಳಿದರೆ ನೀರು ಜಾಸ್ತಿ ಕುಡಿಯದೇ ಇದ್ರೆ ನಮ್ಮ ನಮಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ ಅದರದ್ದು ರಿಸ್ಕ್ ಕೂಡ ಜಾಸ್ತಿ ಆಗ್ತದೆ ಈ ಎರಡೂ ಕೂಡ ಕಿಡ್ನಿ ಫೇಲಿಯರಿಗೆ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್ ಸೊ ಅಲ್ಟಿಮೇಟ್ಲಿ ಕಿಡ್ನಿ ಅನ್ನು ನಾವು ಪ್ರಿವೆಂಟ್ ಮಾಡಬೇಕು ಅಂತ ಹೇಳಿದರೆ ನೀರು ಚೆನ್ನಾಗಿ ಕುಡಿತಾ ಇರಬೇಕು ಬಟ್ ಅದರಲ್ಲಿ ಒಂದು ಅಂಶ ಎಂತ ಹೇಳಿದರೆ ಆಲ್ರೆಡಿ ಕಿಡ್ನಿ ಫಂಕ್ಷನ್ ಕಮ್ಮಿ ಇರುವಂಥವರಿಗೆ ನಾವು ನೀರ್ ಸ್ವಲ್ಪ ಕಮ್ಮಿ ಕುಡಿಲಿಕ್ಕೆ ಹೇಳ್ತೇವೆ ಯಾಕಂತ ಹೇಳಿದ್ರೆ ಅವ್ರು ನೀರು ಜಾಸ್ತಿ ಕುಡಿದ್ರೆ ನಮ್ಮ ಕಿಡ್ನಿ ಫಿಲ್ಟರ್ ಮಾಡುವಂತ ಕೆಪಾಸಿಟಿ ಕಮ್ಮಿ ಆಗಿರ್ತದೆ ಸೊ ನೀರು ಜಾಸ್ತಿ ಕುಡಿದಷ್ಟು ಅದು ಶರೀರದಲ್ಲಿ ಸೇರಿಕೊಳ್ತಾ ಹೋಗ್ತದೆ ಅದರ ಫಂಕ್ಷನ್ ಪೂರ್ತಿ ಮಾಡ್ತಾ ಇರೋದಿಲ್ಲ ಅವಾಗ ಮೂತ್ರದಲ್ಲಿ ಅದನ್ನು ತೆಗಿಲಿಕ್ಕೆ ಕಿಡ್ನಿಗೆ ಕಷ್ಟ ಆಗ್ತದೆ ಸೊ ಅವರ ಕಿಡ್ನಿ ಫಂಕ್ಷನ್ ನ ಬೇಸಿಸ್ ಮೇಲೆ ನಾವು ನೀರು ಎಷ್ಟು ಬೇಕು ಅಂತ ಒಬ್ಬ ಒಬ್ಬೊಬ್ಬ ಆರೋಗ್ಯವಂತ ವ್ಯಕ್ತಿ ಆರೋಗ್ಯವಂತ ವ್ಯಕ್ತಿ ಈಗ ನೀವು ಎರಡು ಮೂರು ಲೀಟರ್ ಅಂತ ಅಡ್ವೈಸ್ ಮಾಡ್ತೀವಿ ಸ್ವಲ್ಪ ಜಾಸ್ತಿಯೇ ನೀರು ಕುಡಿತಾನೆ ತಿಳ್ಕೊಳ್ಳುವ ಏನಾದ್ರು ಸಮಸ್ಯೆ ಉಂಟಾ ಕಿಡ್ನಿಗೆ ಒತ್ತಡ ಕಿಡ್ನಿಗೆ ಏನು ಸಮಸ್ಯೆ ಆಗುದಿಲ್ಲ ಕಿಡ್ನಿ ನಾನು ಹೇಳಿದಾಗ ಒಂದು ದಿವಸಕ್ಕೆ ಲೀಟರ್ ನೀರನ್ನು ಬ್ಲಡ್ ಅನ್ನು ಪ್ಯೂರಿಫೈ ಮಾಡ್ತಾ ಇರ್ತದೆ ಸೊ ಕಿಡ್ನಿಗೆ ಜಾಸ್ತಿ ಅಂತ ಒತ್ತಡ ಬೀಳುದಿಲ್ಲ ನೀರು ಕುಡಿದ್ರೆ ಬಟ್ ನೀರು ಜಾಸ್ತಿ ನೀರು ಕುಡಿದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಸೋಡಿಯಂ ಅಂತ ಅಂಶ ಉಪ್ಪಿನ ಉಪ್ಪಿನ ಅಂಶ ನಮ್ಮ ಶರೀರದಲ್ಲಿ ಕಮ್ಮಿ ಆಗುವಂತ ಒಂದು ರಿಸ್ಕ್ ಇರ್ತದೆ ಹಾಗಂತ ಹೇಳಿ ನಾವು ಮೂರು ಲೀಟರ್ ನೀರು ಕುಡಿಬೇಡಿ ಅಂತ ಹೇಳುದಿಲ್ಲ ನೀರು ಕುಡಿದ್ರೆ ಒಳ್ಳೇದೇ ಒಳ್ಳೇದು ಇವಾಗ ಓಕೆ ನಿಮಗೊಂದು ಪ್ರಾಥಮಿಕ ಹಂತದಲ್ಲಿ ಕಿಡ್ನಿ ಬಗ್ಗೆ ಸಣ್ಣ ಏನಾದರೂ ಸಮಸ್ಯೆ ಉಂಟು ತಕರಾರು ಉಂಟು ಅಂತ ನಿಮ್ಮ ಏನು ತಪಾಸಣೆಯಲ್ಲಿ ಗೊತ್ತಾಯಿತು ಆವಾಗ ಅವನಿಗೆ ಅಥವಾ ಆ ವ್ಯಕ್ತಿಗೆ ಏನನ್ನು ನೀವು ಅಡ್ವೈಸ್ ಮಾಡ್ತೀರಿ ಅಂದರೆ ಯಾವ ರೀತಿಯ ಚಿಕಿತ್ಸೆ ಬೇಕಾಗುತ್ತೆ ಕಿಡ್ನಿ ಅಂತ ಹೇಳಿದ ತಕ್ಷಣಕ್ಕೆ ಅದೇನೋ ಸರ್ಜರಿಯೋ ಪ್ಲ ಏನೋ ಟ್ರಾನ್ಸ್ಪ್ಲೆಂಟ ಇದೆಲ್ಲ ಇದೆಲ್ಲ ಗೊಂದಲ ಗೊಂದಲ ಬರುತ್ತೆ ಜನಕ್ಕೆ ಹಾಗಾಗಿ ಒಂದು ವೇಳೆ ಒಂದು ಇನಿಷಿಯಲ್ ಸ್ಟೇಜಲ್ಲಿ ಡಿಟೆಕ್ಟ್ ಆದ ಸಂದರ್ಭದಲ್ಲಿ ಏನು ಮಾಡ್ತೀರಿ ಏನು ಮಾಡಬಹುದು ಕಿಡ್ನಿ ಸ್ಟೇಜ್ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆದ ಕೂಡಲೇ ನಾವು ಅದರದ್ದು ಏನಾದರೂ ಅದನ್ನ ರಿವರ್ಸ್ ಮಾಡುವಂತಹ ಯಾವ್ದಾದ್ರು ಕಂಡೀಷನ್ ಇದೆಯಾ ಅಂತ ನೋಡ್ತೇವೆ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆದದ್ರಿಂದ ಕಿಡ್ ಈ ಕ್ರಿಯಾಟಿನ್ ಜಾಸ್ತಿ ಆಗಿದ್ರೆ ನಾವು ಬ್ಲಡ್ ಪ್ರೆಷರ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ತೇವೆ ಮತ್ತೆ ಬ್ಲಡ್ ಶುಗರ್ ಜಾಸ್ತಿ ಆಗಿ ಕ್ರಿಯಾಟಿನ್ ಜಾಸ್ತಿ ಆಗಿದ್ರೆ ಬ್ಲಡ್ ಶುಗರ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ ಮತ್ತೆ ಕೆಲವು ಕೆಲವು ಕಾಯಿಲೆಗಳಿದ್ದಾವೆ ಗ್ಲೊಮೆರೊಲೊ ಅಂತ ಹೇಳ್ತೇವೆ ಅಂದರೆ ಕಿಡ್ನಿಯಲ್ಲಿ ಊತ ಬರುವಂಥದ್ದು ಅಂಥ ಕಂಡೀಷನ್ ಇದ್ದಾಗ ನಮಗೆ ಕೆಲವು ಇಮ್ಯುನ ಸಪ್ರೇಷನ್ ಕೊಟ್ಟು ಆ ಊತವನ್ನು ಕಮ್ಮಿ ಮಾಡಲಿಕ್ಕೆ ಟ್ರೀಟ್ಮೆಂಟ್ಗಳು ಇರ್ತವೆ ಎಷ್ಟಾಗ್ತದೋ ಅಷ್ಟು ನಾವು ಕಿಡ್ನಿಯ ಫಂಕ್ಷನನ್ನು ನಾರ್ಮಲಿಗೆ ತರಲಿಕ್ಕೆ ಟ್ರೈ ಮಾಡ್ತೇವೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಆದರೆ ಕಿಡ್ನಿ ಪ್ರಾಬ್ಲಮ್ ಇದೆ ಬಟ್ ಅದನ್ನು ರಿವರ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ನಮಗೆ ಅನಿಸಿದರೆ ನಾವು ನೆಕ್ಸ್ಟು ಅದನ್ನು ಪ್ರೋಗ್ರೆಸ್ ಆಗದ ಹಾಗೆ ಎಷ್ಟು ಸಾಧ್ಯವೋ ಅಷ್ಟು ಟ್ರೈ ಮಾಡ್ತೇವೆ ಎಸ್ 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 ವೀಕ್ಷಕ ನಾವು ಒಂದು ಸಣ್ಣ ಬ್ರೇಕ್ ತೆಕೆವು ಬ್ರೇಕ್ ನಂತರ ಎಸ್ ಬಹುಮುಖ್ಯವಾಗಿ ಕಿಡ್ನಿ ಸ್ಟೋನ್ ಅದು ಯಾವ ಹಂತದಲ್ಲಿ ಫಾರ್ಮ್ ಆಗುತ್ತೆ ಮತ್ತು ಒಂದು ವೇಳೆ ಕಿಡ್ನಿ ಸ್ಟೋನ್ ಆದರೆ ಮುಂದೆ ಏನು ಮಾಡುವಂಥದ್ದು ಅಥವಾ ಒಂದು ವೇಳೆ ತೀರ ಗಂಭೀರನೇ ಆಯಿತು ಕಿಡ್ನಿಯ ಆರೋಗ್ಯ ಅಥವಾ ಸಮಸ್ಯೆ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡುವುದಾದರೆ ಏನು ಮಂಗಳೂರಲ್ಲಿ ಎಲ್ಲಿ ಮಾಡೋಕ್ಕಾಗುತ್ತೆ ಎಲ್ಲ ವಿಚಾರ ಕೂಡ ಮಾತಾಡ್ತೇವೆ ಸೊ ಈ ನಡುವೆ ಒಂದು ಸಣ್ಣ ಬ್ರೇಕ್ ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್ ಸಹ ಪ್ರಾಯೋಜಕರು ಫಾದರ್ ಟ್ರಸ್ಟ್ ಡಿ ಎಂ ಕಾಲೇಜು ಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಎಸ್ ಕಿಡ್ನಿ ಸ್ಟೋನ್ ಆ ಪರಿಹಾರ ಏನು ಈ ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಅಭಯ ನಾರಾಯಣ್ ಎಚ್ ಎನ್ ಬಿ ಅವರು ಮಂಗಳೂರಿನ ಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಕಿಡ್ನಿ ರೋಗ ತಜ್ಞರು ಮಾತಾಡ್ತಾ ಇದ್ದಾರೆ ಒಟ್ಟು ಏನು ಸಾಮಾನ್ಯವಾಗಿ ನಾಗರಿಕರಿಗೆ ಕಾಣಿಸಿಕೊಳ್ಳುವಂತ ಏನು ಕಿಡ್ನಿ ಸಮಸ್ಯೆಯೇನು ಅಥವಾ ಕಿಡ್ನಿ ಆರೋಗ್ಯವನ್ನು ಕಾಪಾಡುವ ವಿಚಾರಗಳಲ್ಲಿ ಏನೇನು ಮಾಡಬಹುದು ಒಂದು ವೇಳೆ ಆ ಕಿಡ್ನಿ ಸಂಬಂಧಪಟ್ಟಾಗಿರೋದರೂ ಗಂಭೀರವಾದ ಸಮಸ್ಯೆಗಳು ಬಂದಾಗ ಕೂಡ ಯಾವ ರೀತಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು ಜೊತೆಗೆ ನಮ್ಮ ಏನು ಜೀವನ ಪದ್ಧತಿಯನ್ನು ಜೀವನ ಶೈಲಿಯನ್ನು ಯಾವ ರೂಪಿಸಿ ಯಾವ ರೀತಿ ನಾವು ರೂಪಿಸಿಕೊಂಡರೆ ಆ ಕಿಡ್ನಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಬಗ್ಗೆ ಡಾಕ್ಟರ್ ಅಭಯ ಅವರು ಮಾತಾಡ್ತಾ ಇದ್ದಾರೆ ಎಸ್ ನಾನು ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ಈಗಾಗಲೇ ಡಾಕ್ಟರ್ ಯಾವ ಕಾರಣಕ್ಕೆ ಒಂದು ಕಿಡ್ನಿಗೆ ಸಮಸ್ಯೆ ಬರುತ್ತೆ ಮತ್ತು ಏನದರ ಗುಣಲಕ್ಷಣಗಳು ಅನ್ನೋ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಎಸ್ ಡಾಕ್ಟ್ರೆ ನೀವು ನೀರು ಮತ್ತು ದೇಹ ನೀರು ಮತ್ತು ಕಿಡ್ನಿಯ ವಿಚಾರಗಳನ್ನ ಹೇಳಿದ್ರಿ ಎಸ್ ಉಪ್ಪು ಉಪ್ಪು ಸಾಮಾನ್ಯವಾಗಿ ಉಪ್ಪು ಇಲ್ಲದ ಆಹಾರವೂ ಇಲ್ಲ ನಮ್ಮ ವ್ಯವಸ್ಥೆ ಒಳಗಡೆ ಉಪ್ಪು ಮತ್ತು ಕಿಡ್ನಿಯನ್ನು ಯಾವ ರೀತಿ ಸಮ ಸಮತೋಲನದಲ್ಲಿ ಕಾಪಾಡುವುದು ಏಕೆಂದರೆ ನಮ್ಮ ಇತ್ತೀಚಿನ ಆಹಾರ ಪದ್ಧತಿಗಳಂತೂ ಅಥವಾ ಅದು ಇತ್ತೀಚಿನ ಮಕ್ಕಳು ಕೂಡ ಎಲ್ಲ ಆಹಾರ ಪದಾರ್ಥಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಥವಾ ಸ್ವಲ್ಪ ಹೆಚ್ಚಿಗೆ ಪ್ರಮಾಣದಲ್ಲಿ ಉಪ್ಪು ಇರುತ್ತೆ ಇದು ದೇಹದ ಆರೋಗ್ಯಕ್ಕೆ ಅದು ಕೂಡ ಪರ್ಟಿಕ್ಯುಲರ್ ಆಗಿ ಕಿಡ್ನಿ ಆರೋಗ್ಯಕ್ಕೆ ಏನಾದರೂ ತೊಂದರೆ ಮಾಡುತ್ತಾ ಉಪ್ಪು ಉಪ್ಪನ್ನ ನಮ್ಮ ಶರೀರದಲ್ಲಿ ಮೇಂಟೈನ್ ಮಾಡುವಂಥ ಅಂದರೆ ಅದರ ಲೆವೆಲ್ ಎಷ್ಟು ಬೇಕೋ ಅಷ್ಟು ಮೇಂಟೈನ್ ಮಾಡುವಂಥ ಕೆಲಸ ಕಿಡ್ನಿದು ಸೊ ನಾವು ಅದರ ಮೇಲೆ ಜಾಸ್ತಿ ಉಪ್ಪು ಲೋಡ್ ಕೊಟ್ಟರೆ ಅದರ ಕೆಲಸ ಜಾಸ್ತಿ ಆಗ್ತಾ ಹೋಗ್ತದೆ ಒಂದು ಮತ್ತೆ ಇನ್ನೊಂದು ಉಪ್ಪು ನಮ್ಮ ನಾವು ಉಪ್ಪು ತಗೊಂಡಾಗ ಬ್ಲಡ್ ಪ್ರೆಷರ್ ಅನ್ನುವಂಥದ್ದು ಜಾಸ್ತಿ ಆಗ್ತದೆ ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ಅದು ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಕಿಡ್ನಿ ಖಾಯ್ಲೆ ಸೊ ಸಾಮಾನ್ಯವಾಗಿ ಏನು ಬಿ ಪಿ ಇದ್ದವರು ಉಪ್ಪು ಜಾಸ್ತಿ ತಿನ್ನಬಾರದು ಅಂತ ಹೇಳ್ತೇವೆ ಎಸ್ 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 ಸೊ ಹಾಗಾಗಿ ನೀವು ಹೇಳುವಂಥದ್ದು ಉಪ್ಪಿನ ಅಂಶ ಅಥವಾ ಉಪ್ಪಿನ ಪದಾರ್ಥಗಳನ್ನು ಟೂ ಮಚ್ ಒಂದು ಮಿತಿಗಿಂತ ದಾಟಿ ತಿಂದರೆ ಅತಿಯಾದರೆ ಅಮೃತವು ವಿಷ ಅಂತ ಹೇಳಿ ಸರ್ತಿ ಆದರೆ ಅಮೃತವು ವಿಷ ಅನ್ನೋ ಹಾಗೆ ಸರಿ 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 ಇವಾಗ ಕಿಡ್ನಿ ಸ್ಟೋನ್ ಓಕೆ ಜನರಲ್ಲಿ ಅಥವಾ ಸಾಮಾನ್ಯ ಜನರಲ್ಲಿ ಅಥವಾ ಎಷ್ಟು ವಿದ್ಯಾವಂತರಲ್ಲಿ ಕೂಡ ಬೇರೆ ಬೇರೆ ರೀತಿಯಾದ ಕಲ್ಪನೆಗಳು ಎಲ್ಲ ಇದ್ದಾವೆ ಒಂದು ಸ್ಟೋನ್ ಕಿಡ್ನಿ ಸ್ಟೋನ್ ಅನ್ನೋದು ಆ ಒಂದು ಹಂತದಲ್ಲಿ ಈಗ ನೀವು ಅದನ್ನು ಸರ್ಜರಿ ಮಾಡಿ ತೆಗಿತೀರಲ್ವಾ ಆ ಅಷ್ಟು ಬೆಳವಣಿಗೆ ಆಗಲಿಕ್ಕೆ ಎಷ್ಟು ಟೈಮ್ ತಗೊಂಡಿರುತ್ತೆ ಎಷ್ಟು ದೀರ್ಘಾವಧಿಯಲ್ಲಿ ಅದು ಆ ಸ್ಟೋನ್ ಆಗಿ ಅದು ಅದು ಗಡ್ಡೆಯ ರೂಪದಲ್ಲಿ ಬೆಳೀಲಿಕ್ಕೆ ಟೈಮ್ ತಗೊಂಡಿರುತ್ತದೆ ಅದು ಕಾರಣ ಆಗಿರುತ್ತದೆ ಅಂತ ಕಿಡ್ನಿ ಸ್ಟೋನ್ ಅಂತ ಹೇಳುವಂಥದ್ದು ಬೇರೆ ಬೇರೆ ಕೆಮಿಕಲ್ ಪ್ರಾಪರ್ಟೀಸ್ ಬೇರೆ ಬೇರೆ ಇರ್ತವೆ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಕಾಸ್ ಆಫ್ ಕಿಡ್ನಿ ಸ್ಟೋನ್ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಆಕ್ಸಿಲೇಟ್ ಸ್ಟೋನ್ಸ್ ಅಂತ ಹೇಳ್ತೇವೆ ಇನ್ನು ಬೇರೆ ತರಹದ ಸ್ಟೋನ್ಗಳು ಇದ್ದಾವೆ ಟ್ರಿಪಲ್ ಫಾಸ್ಫೇಟ್ ಸ್ಟೋನ್ಸ್ ಕ್ಯಾಲ್ಸಿಯಂ ಸಿಂಪಲ್ ಕ್ಯಾಲ್ಸಿಯಂ ಫಾಸ್ಫೇಟ್ ಸ್ಟೋನ್ಸ್ ಹಾಗೆಲ್ಲ ಬೇರೆ ಬೇರೆ ತರಹದ ಸ್ಟೋನ್ಸ್ ನಮ್ಮ ದೇಹದಲ್ಲಿ ಕಿಡ್ನಿಯಲ್ಲಿ ಉತ್ಪತ್ತಿ ಆಗಬಹುದು ಈ ಕ್ಯಾಲ್ಸಿಯಂ ಆಕ್ಸಿಲೇಟ್ ಸ್ಟೋನ್ ಉತ್ಪತ್ತಿ ಆಗ್ಲಿಕ್ಕೆ ಒಂದು ಇಂಪಾರ್ಟೆಂಟ್ ಕಾರಣ ಅತಿಯಾದ ಉಪ್ಪಿನ ಅಂಶ ತಗೊಳ್ಳುವಂಥದ್ದು ಮತ್ತೆ ನೀರು ಕಮ್ಮಿ ಕುಡಿಯುವಂಥದ್ದು ಮತ್ತೆ ಈ ಹೈ ಪ್ರೋಟೀನ್ ಡಯಟ್ ಅಂತ ಹೇಳ್ತೇವೆ ಎಸ್ಪೆಷಲಿ ಈಗ ನಮ್ಮ ಯಂಗರ್ ಜನರೇಷನ್ ಈ ಬಾಡಿ ಬಿಲ್ಡಿಂಗ್ ಅಂತ ಹೇಳುವಾಗ ತುಂಬಾ ಹೈ ಪ್ರೋಟೀನ್ ಕಂಟೆಂಟ್ ಅಂತ ಸಿಕ್ಸ್ ಪ್ಯಾಕ್ ಏಟ್ ಪ್ಯಾಕ್ ಮಾತಾಡ್ತಾ ಇರ್ತಾರೆ ಆವಾಗ ಈ ಹೈ ಪ್ರೋಟೀನ್ ಕಂಟೆಂಟ್ ಎಲ್ಲ ತಗೊಳ್ಳುವಾಗ ಅದು ಕಿಡ್ನಿಯ ಮೇಲೆ ಒತ್ತಡ ಜಾಸ್ತಿ ಬೀಳ್ತದೆ ಅದರ ಫಿಲ್ಟರಿಂಗ್ ಗಿಂತಲೂ ಜಾಸ್ತಿ ಅದರ ಮೇಲೆ ಲೋಡ್ ಬೀಳುತ್ತದೆ ಇರಬೇಕು ಮತ್ತೆ ಈ ನೀರಿನ ಅಂಶ ಕಮ್ಮಿ ತಗೊಂಡಾಗ ಈ ಕ್ಯಾಲ್ಸಿಯಂ ಆಕ್ಸಲೇಟ್ ಅಂತ ಏನು ಹೇಳ್ತೇವೆ ಅದು ಕಿಡ್ನಿಯಲ್ಲಿ ಅಲ್ಲೇ ಹೋಗಿ ಒಂದು ಕಲ್ಲಿನ ರೂಪದಲ್ಲಿ ಅಲ್ಲೇ ಗಟ್ಟಿ ಆಗ್ತಾ ಹೋಗ್ತದೆ ಇದು ದೊಡ್ಡ ಕಲ್ಲಾಗಲಿಕ್ಕೆ ಜಾಸ್ತಿ ಟೈಮ್ ಬೇಕು ಅಂತ ಇಲ್ಲ ನಮಗೆ ಒಂದು ವರ್ಷದಲ್ಲಿ ದೊಡ್ಡ ಕಲ್ಲಾಗಬಹುದು ಅದು ನಾವು ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ ನಾವು ಯಾವಾಗಲೂ ಡಿಹೈಡ್ರೇಟೆಡ್ ಆಗಿದ್ದರೆ ನೀರು ನಮ್ಮ ಶರೀರದಲ್ಲಿ ನೀರಿನ ಅಂಶ ಕಮ್ಮಿ ಇದ್ದರೆ ಯಾವಾಗಲೂ ಸ್ಟೋನ್ ಆಗುವಂಥ ರಿಸ್ಕ್ ಜಾಸ್ತಿ ಇರ್ತದೆ ಅದಕ್ಕೆ ನಮ್ಮನ್ನು ನಾವು ಯಾವಾಗಲೂ ಹೈಡ್ರೇಟೆಡ್ ಆಗಿ ಇಟ್ಟಿರಬೇಕು ಓಕೆ 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 ಕಿಡ್ನಿಯಲ್ಲಿ ಸ್ಟೋನ್ ಆಯಿತು ಅಂತ ಇಟ್ಕೊಳ್ಳೋ ಸೊ ಅವಾಗ ಏನು ಪರಿಹಾರ ಏನೆಲ್ಲ ಪರಿಹಾರಗಳು ಏನೆಲ್ಲ ಮಾಡಬೇಕು ಏನೆಲ್ಲ ನೀವು ಸಲಹೆ ಸೂಚನೆಗಳನ್ನು ಕೊಡ್ತೀರಿ ಕಿಡ್ನಿ ಸ್ಟೋನ್ ಆದಾಗ ಯೂಶ್ವಲಿ ಸಿಮ್ಟಮ್ಸ್ ಕೆಲವರಿಗೆ ಸಿಮ್ಟಮ್ಸ್ ಇಲ್ಲದೇನೆ ಇರಬಹುದು ಕೆಲವರಿಗೆ ಸಿಮ್ಟಮ್ಸ್ ಬರಬಹುದು ಸಿಂಟಮ್ಸ್ ಸಿಮ್ಟಮ್ಸ್ ಏನೇನು ಬರಬಹುದು ಅಂತ ಹೇಳಿದ್ರೆ ಬೆನ್ನಿನಲ್ಲಿ ನೋವು ಬರಬಹುದು ಅದು ಏ ಕೆಲವು ಸರ್ತಿ ಅದು ಹೋಗಿ ಎಲ್ಲಾದ್ರೂ ಮೂತ್ರನಾಳದಲ್ಲಿ ಕಾಮನ್ ಮೂತ್ರನಾಳದಲ್ಲಿ ಎಲ್ಲಾದ್ರೂ ಹೋದ್ರೆ ಮೂತ್ರ ಬಂದ್ ಆಗಬಹುದು ಓಕೆ ಸೊ ಇಂಥದೆಲ್ಲ ಲಕ್ಷಣಗಳು ಬರಬಹುದು ಸೊ ಕಿಡ್ನಿ ಅಲ್ಲೇ ಇದ್ದು ತುಂಬಾ ದಿವಸ ಅದನ್ನು ಬ್ಲಾಕ್ ಮಾಡ್ತಾ ಇದ್ರೆ ಆ ಕಿಡ್ನಿ ಫೇಲ್ ಆಗ್ಬೋದು ಅದಕ್ಕೆ ಫಂಕ್ಷನೇ ಮಾಡದೇ ಇರಬಹುದು ಸೊ ಇಂಥದ್ದೆಲ್ಲ ಲಕ್ಷಣಗಳು ಆಗಬಹುದು ಸೊ ಅದರ ಟ್ರೀಟ್ಮೆಂಟು ಅದು ಎಲ್ಲಿ ಇದೆ ಒಂದು ಮತ್ತೆ ಅದರ ಸೈಜ್ ಮೇಲೆ ಡಿಪೆಂಡ್ ಆಗ್ತದೆ ತಿಳ್ಕೊಳ್ವಾ ಸಣ್ಣ ಸ್ಟೋನ್ ಇದ್ರೆ ಯೂಶಲಿ ನಾವು ಜಾಸ್ತಿ ನೀರು ಕುಡಿಲಿಕ್ಕೆ ಹೇಳ್ತೇವೆ ಅದ ಕೆಲವು ಸರ್ತಿ ಅದಾಗದೆ ಮೂತ್ರದಲ್ಲಿ ಕ್ಲಿಯರ್ ಆಗಿ ಹೋಗಬಹುದು ಸ್ವಲ್ಪ ದೊಡ್ಡದಿತ್ತು ಎಲ್ಲರೂ ಬ್ಲಾಕ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಾವು ಯೂರಲಜಿಸ್ಟ್ಗೆ ಕನ್ಸಲ್ಟ್ ಮಾಡ್ಲಿಕ್ಕೆ ಹೇಳ್ತೇವೆ ಅವರು ಅದನ್ನು ಎಲ್ಲಿಯಾದ್ರೂ ಯುರಿ ಮೂತ್ರದ ಟ್ಯೂಬ್ ನಲ್ಲಿ ಎಲ್ಲಾದ್ರೂ ಬ್ಲಾಕ್ ಆಗಿದ್ರೆ ನಾಳಲ್ಲಿ ಬ್ಲಾಕ್ ಆಗಿದ್ರೆ ಅದನ್ನು ತೆಗೆಯುವಂತ ಕೆಲಸ ಮಾಡ್ಬೇಕಾಗ್ತದೆ ಒಂದು ಸಿಸ್ಟೋಸ್ಕೋಪಿ ಅಂತ ಮಾಡಿ ಅದನ್ನು ತೆಗಿಬೇಕಾಗುವಂತಹ ಕೆಲಸ ಬರ್ತದೆ ಅಥವಾ ಕಿಡ್ನಿಯಲ್ಲೇ ಇದೆ ಬಟ್ ಬ್ಲಾಕ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಶಾಕ್ ವೇವ್ ಲಿಥೋಟ್ರಿಪ್ಸಿ ಅಂತ ಹೇಳ್ತೇವೆ ನಾವು ಅಂದ್ರೆ ಅದಕ್ಕೆ ಶಾಕ್ ವೇವ್ಸ್ ಕೊಟ್ಟು ಅದನ್ನು ಪುಡಿ ಮಾಡಿ ತೆಗೆಯುವಂತೆ ಪುಡಿ ಮಾಡಿ ತೆಗೆಯುವಂತದ್ದು ಮತ್ತೆ ಆ ಕಿಡ್ನಿ ಕೆಲಸನೇ ಮಾಡ್ತಾ ಇಲ್ಲ ಕಿಡ್ನಿ ಅಲ್ಲಿ ಕಲ್ಲು ಅಲ್ಲೇ ಬ್ಲಾಕ್ ಮಾಡ್ತಾ ಇದೆ ಈ ಕಲ್ಲು ಬ್ಲಾಕ್ ಮಾಡೋದ್ರಿಂದ ಆಗಾಗ ಇನ್ಫೆಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ರೇರ್ ಕಂಡೀಷನ್ಸ್ ಅಲ್ಲಿ ನಮಗೆ ಆ ಕಿಡ್ನಿಯನ್ನು ತೆಗಬೇಕಾಗುವಂತಹ ಸಂದರ್ಭ ಬರಬಹುದು ಕಿಡ್ನಿ ತೆಗೆದ್ರೆ ಬಹುಶಃ ಆ ವ್ಯಕ್ತಿ ಒಂದು ಕಿಡ್ನಿಯಲ್ಲಿ ಮಾತ್ರ ಹೌದು ಅವರಿಗೆ ಮತ್ತೆ ಕಿಡ್ನಿ ಫಂಕ್ಷನ್ ಕಮ್ಮಿ ಆಗುವಂತ ರಿಸ್ಕ್ ಕೂಡ ಜಾಸ್ತಿ ಆಗ್ತದೆ ಯಾಕಂದ್ರೆ ಅವರು ಅವರು ಒಂದ್ಸಲ ಕಿಡ್ನಿ ಫಾರ್ಮ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಕಿಡ್ನಿ ಫಾರ್ಮ್ ಮಾಡುವಂಥ ಟೆಂಡೆನ್ಸಿ ಜಾಸ್ತಿ ಇರ್ತದೆ ಸ್ಟೋನ್ ಫಾರ್ಮ್ ಮಾಡುವಂಥ ಟೆಂಡೆನ್ಸಿ ಜಾಸ್ತಿ ಇರ್ತದೆ ಓಕೆ 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 ಎಸ್ 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 ಇವಾಗ ಎಸ್ ಒಂದು ವೇಳೆ ಒಂದು ವೇಳೆ ಒಂದು ವ್ಯಕ್ತಿಗೆ ಅಥವಾ ಮಧ್ಯ ವಯಸ್ಕ ಮಧ್ಯವಯಸ್ಕ ಆ ವ್ಯಕ್ತಿಗೆ ಅಂತ ನಾವು ಇಟ್ಕೊಳ್ಳುವ ಕಿಡ್ನಿ ಎರಡು ಕಿಡ್ನಿ ಕೂಡ ನೀವು ಒಂದು ವೇಳೆ ತೆಗೆಯುವಂಥ ಸಂದರ್ಭ ಬಂದರೆ ಬಂದರೆ ಅವಾಗ ಅದಕ್ಕೇನು ಪರಿಹಾರ ಟ್ರಾನ್ಸ್ಪ್ಲಾಂಟೇಷನ ಅಥವಾ ಏನು ಏನು ಮಾಡ್ತೀರಿ ಎಂತ ಆಗುತ್ತೆ ಯೂಶಯಲಿ ನಮಗೆ ಎರಡು ಕಿಡ್ನಿ ತೆಗೆಯುವಂಥ ಸಂದರ್ಭ ಬರೋದಿಲ್ಲ ಈ ಎರಡು ಕಿಡ್ನಿ ಫಂಕ್ಷನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಅಲ್ಲೇ ಬಿಟ್ಟು ಒಂದು ಟ್ರಾನ್ಸ್ಪ್ಲಾಂಟ್ ಅಂತ ಮಾಡಬಹುದು ಮಧ್ಯವಯಸ್ಕರಾದ್ರೆ ಯೂಜಲಿ ನಾವು ಟ್ರಾನ್ಸ್ಪ್ಲಾಂಟ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೇವೆ ಬೇರೆ ಆಪ್ಷನ್ಗಳು ಇನ್ನೊಂದು ಹಿಮೊಡಯಾಲಿಸ್ ಅಂತ ಮಾಡಬಹುದು ಅಂದ್ರೆ ನಮ್ಮ ರಕ್ತವನ್ನು ಮೆಷಿನ್ ನಿಂದ ಹೊರಗಡೆ ತೆಗೆದು ಅದನ್ನು ಶುದ್ಧೀಕರಿಸಿ ವಾಪಸ್ ಶರೀರಕ್ಕೆ ಕೊಡುವಂಥದ್ದು ಇದರಲ್ಲಿ ಶುದ್ಧೀಕರಿಸುವ ಕಿಡ್ನಿಯ ಕೆಲಸ ರಿಪ್ಲೇಸ್ ಆಗ್ತದೆ ಮತ್ತೆ ಬೇರೆ ಹಿಮೋಗ್ಲೋಬಿನ್ ಉತ್ಪತ್ತಿ ಮಾಡುವಂತಹ ಎರಿಥಿನ್ ಹಾರ್ಮೋನು ಮತ್ತೆ ಈ ವಿಟಮಿನ್ ಡಿ ಇದೆಲ್ಲ ಡಯಾಲಿಸಿಸ್ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅದನ್ನು ರಿಪ್ಲೇಸ್ಮೆಂಟ್ ಆಗಿ ಕೊಡಬೇಕಾಗ್ತದೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೇವೆ ಅಂದ್ರೆ ಹೊಟ್ಟೆಯಲ್ಲಿ ಮಾಡುವಂತ ಡಯಾಲಿಸಿಸ್ ಅಂದ್ರೆ ಹೊಟ್ಟೆಗೆ ಒಂದು ಟ್ಯೂಬ್ ಕನೆಕ್ಟ್ ಮಾಡಿರ್ತಿರ್ತೇವೆ ಅದರಲ್ಲಿ ಈ ಡಯಾಲಿಸಿಸ್ ದ್ರಾವಣ ಅಂತ ಹೇಳ್ತೇವೆ ಲಿಕ್ವಿಡ್ ಅದನ್ನು ಹೊಟ್ಟೆ ಒಳಗೆ ಹಾಕಿ ಒಂದು ಯೂಶಲಿ ನಾಲ್ಕು ಗಂಟೆ ಇಡ್ಲಿಕ್ಕೆ ಹೇಳ್ತೇವೆ ನಾಲ್ಕು ಗಂಟೆ ಇಟ್ಟು ಮತ್ತೆ ಅದನ್ನು ಡ್ರೈನ್ ಮಾಡ್ತೇವೆ ಅದು ಹೊಟ್ಟೆಯಲ್ಲಿ ಏನೆಲ್ಲ ವೇಸ್ಟ್ ಪ್ರಾಡಕ್ಟ್ಸ್ ಇದಾವೆ ಅದೆಲ್ಲ ಈ ಫ್ಲೂಯಿಡ್ಗೆ ಬರ್ತದೆ ಮತ್ತೆ ಬೇಕಾಗಿರುವಂತಹ ಅಂಶಗಳು ಶರೀರ ತಗೊಳ್ತದೆ ಅದನ್ನು ಈ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳುವಂತದ್ದು ಒಂದು ದಿವಸಕ್ಕೆ ಮೂರರಿಂದ ನಾಲ್ಕು ಬಾರಿ ಮಾಡ್ಲಿಕ್ಕೆ ಹೇಳ್ತೇವೆ ನಾವು ವ್ಯಕ್ತಿ ಮಾಡಿಕೊಳ್ಬಹುದು ಹಿಮೋ ಡಯಾಲಿಸ್ ಅಂತ ಹೇಳುವಂತದ್ದು ವಾರದಲ್ಲಿ ಎರಡು ಅಥವಾ ಮೂರು ಸರ್ತಿ ಮಾಡ್ಲಿಕ್ಕೆ ಹೇಳ್ತೇವೆ ಅವರ ಸಿಂಪ್ಟಮ್ಸ್ ಮತ್ತೆ ಅವರ ಬ್ಲಡ್ ಟೆಸ್ಟ್ ಎಲ್ಲ ನೋಡಿ ನಾವು ಅದರ ಎಷ್ಟು ಬೇಕೋ ಅದರ ಪ್ರಕಾರ ಹೇಳ್ತೇವೆ ಇದಾದ್ರೆ ನಮಗೆ ಡಯಾಲಿಸಿಸ್ ಸೆಂಟರ್ ಗೆ ಹೋಗುವಂತ ಅವಶ್ಯಕತೆ ಬರಬಹುದು ಪಾಶ್ಚಾತ್ಯ ದೇಶಗಳಲ್ಲಿ ಹೋಮ್ ಡಯಾಲಿಸಿಸ್ ಅಂತ ಹೇಳ್ತೇವೆ ಅಂದ್ರೆ ತುಂಬಾ ಎಜುಕೇಟೆಡ್ ಇರುವವರು ಸ್ವಲ್ಪ ಕಲಿಯುವಂತಹ ಒಂದು ಮನೆಯಲ್ಲಿಯಾಲಿಸ್ ಮೆಷಿನ್ ಹಾಕಿ ಅವರೇ ಆ ಸೂಜಿಯನ್ನು ಹಾಕಿಕೊಳ್ಳುವಂತಹ ಇದೆ ಬಟ್ ಇಂಡಿಯಾದಲ್ಲಿ ಅದು ಸ್ವಲ್ಪ ಕಡಿಮೆ ಆಗಿದೆ ಎಸ್ ಟ್ರಾನ್ಸ್ಪ್ಲಾಂಟೇಶನ್ ನೀವು ಕಿಡ್ನಿ ಕಸಿ ಮಾಡುವಂತದ್ದು ಅಥವಾ ಬದಲಿ ಜೋಡಣೆ ಮಾಡುವಂತ ವಿಚಾರವಾಗಿ ಹೇಳಿದ್ರಿ ಎಸ್ ಈಗ ಜನರಲ್ಲಿ ಒಂದು ಒಂದು ಸಣ್ಣ ಒಂದು ಆತಂಕ ಇರುತ್ತೆ ಭಯ ಇರುತ್ತೆ ಎಷ್ಟು ದುಡ್ಡು ಖರ್ಚಾಗಬಹುದು ಅಂತ ಅಯ್ಯೋ ಮತ್ತೆ ಅದು ಇಲ್ಲಿ ಹೈದರಾಬಾದ್ ಹೋಗ್ಬೇಕಾ ಬೆಂಗಳೂರು ಹೋಗಬೇಕಾ ಅಥವಾ ಏನು ಮಂಗಳೂರಲ್ಲೇ ಆಗುತ್ತಾ ಅಂತ ಎಲ್ಲ ಪ್ರಶ್ನೆಗಳು ಉಂಟು ಎಸ್ ಖರ್ಚಿನ ವಿಚಾರದಲ್ಲಿ ನೀವು ಏನು ಹೇಳ್ತೀರಿ ಡಾಕ್ಟ್ರೆ ಖರ್ಚಿನ ವಿಚಾರದಲ್ಲಿ ನಮ್ಮ ಎ ಆಸ್ಪತ್ರೆಯಲ್ಲಿ ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡುವ ಸೌಲಭ್ಯ ಇದೆ ನಮ್ಮ ಆಸ್ಪತ್ರೆಯಲ್ಲಿ ಒಂದು ಅಂದಾಜು ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್ ಡೊನೇಟ್ ಮಾಡ್ತಾ ಇದ್ರೆ ಕಿಡ್ನಿ ಡೊನೇಷನ್ ಮಾಡ್ತಾ ಇದ್ರೆ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಖರ್ಚಾಗ್ತದೆ ಅದರಲ್ಲಿ ಮೆಡಿಸಿನ್ ಸರ್ಜರಿ ಎಲ್ಲ ಕೂಡ ಇನ್ಕ್ಲೂಡೆಡ್ ಇರ್ತದೆ ಹಾಗಂದ್ರೆ ಒಂದು ಸಾಮಾನ್ಯ ಮಧ್ಯಮ ವರ್ಗದವನು ಕೂಡ ಬಹುಶಃ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಅಥವಾ ಒಂದಷ್ಟು ದುಡ್ಡು ಜೋಡಣೆ ಮಾಡಿ ಆದ್ರೂ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಕೊಳ್ಬಹುದು ಹೌದು ಇದು ಜನರೇನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ನಾಲ್ಕೈದು ಲಕ್ಷ ದೊಡ್ಡ ಖರ್ಚು ಡಯಾಲಿಸಿಸ್ ಮಾಡಿಕೊಂಡಿರ್ತೇನೆ ಬಟ್ ಡಯಾಲಿಸಿಸ್ ನೀವು ಎರಡು ವರ್ಷಕ್ಕಿಂತ ಜಾಸ್ತಿ ಡಯಾಲಿಸಿಸ್ ಮಾಡೋದ್ರಿಂದ ಅದರಲ್ಲಿರುವಂತಹ ಅಡ್ಡ ಪರಿಣಾಮಗಳು ಅಂತಾನೆ ಹೇಳ್ಬಹುದು ಅಂದ್ರೆ ಡಯಾಲಿಸಿಸ್ ಒಂದು ನ್ಯಾಚುರಲ್ ಅಲ್ಲ ಅಲ್ಲ ಅದು ಆರ್ಟಿಫಿಷಿಯಲ್ ಹೇಗಿದ್ರು ಅದರಿಂದ ಬರುವಂತಹ ಕೆಲವು ಪ್ರಾಬ್ಲಮ್ಗಳು ಇರ್ತವೆ ಆ ಪ್ರಾಬ್ಲಮ್ಗಳಿಗಿರುವ ಇರುವ ಖರ್ಚು ಅದೆಲ್ಲ ಕಂಪೇರ್ ಮಾಡಿದರೆ ಟ್ರಾನ್ಸ್ಪ್ಲಾಂಟ್ ಆಗಿ ಒಳ್ಳೆ ಕಿಡ್ನಿ ಫಂಕ್ಷನ್ ಸಿಗ್ತಾ ಇದೆ ಅಂತ ಹೇಳಿದರೆ ಟ್ರಾನ್ಸ್ಪ್ಲಾಂಟ್ಗಿರುವ ಖರ್ಚೆ ಕಡಿಮೆ ಆಗ್ತದೆ ಓವರ್ ದ ಲಾಂಗ್ ಟರ್ಮ್ ಸೊ ಟ್ರಾನ್ಸ್ಪ್ಲಾಂಟೇಷನ್ಗೆ ಬಹುಶಃ ಎಜೆ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳಿದೆ ಅಂತ ಹೇಳ್ತೀವಿ ಜೊತೆಗೆ ಈ ಕಿಡ್ನಿ ದಾನ ಮಾಡುವಂಥ ವಿಚಾರವಾಗಿ ಕೂಡ ನೀವು ವೈದ್ಯರುಗಳು ಇರ್ಬೋದು ಅಥವಾ ನಾಗರಿಕ ಸಮಾಜ ಕೂಡ ತುಂಬ ಜಾಗೃತಿಯನ್ನು ಅವಾಗ ಅವಾಗ ಮುಡಿಸ್ತಾ ಇಲ್ಲ ಇರುತ್ತೆ ಕಾಲೇಜ್ ಮಕ್ಕಳಿರ್ಬಹುದು ಅಥವಾ ಎನ್ ಜಿ ಒಗಳಿರ್ಬೋದು ಎಸ್ ಕಿಡ್ನಿ ದಾನ ಮಾಡುವ ವಿಚಾರದಲ್ಲಿ ನೀವು ನೀವು ಏನೋ ಹೇಳಕ್ಕೆ ಬಯಸ್ತೀರಿ ಸಮಾಜ ಜನರಿಗೆ ಒಂದು ಸಂದೇಶವಾಗಿ ಹೌದು ಇದು ಕಿಡ್ನಿ ದಾನ ಅಂತ ಹೇಳುವಂಥದ್ದು ಒಂದು ಜೀವದಾನ ಮಾಡಿದ ಹಾಗೆ ಒಬ್ಬ ಕಿಡ್ನಿ ದಾನ ಮಾಡಿದರೆ ಕೂಡ ಅವರು ಅವರ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು ಅವರಿಗೇನು ಪ್ರಾಬ್ಲಮ್ಸ್ ಉಂಟಾಗೋದಿಲ್ಲ ಕಿಡ್ನಿ ದಾನ ಮಾಡೋದರಿಂದ ನಾನು ಹೇಳಿದಾಗೆ ದೇವರು ನಮಗೆ ಎರಡು ಕಿಡ್ನಿ ಕೊಟ್ಟಿದ್ದಾನೆ ಒಂದು ಎಕ್ಸ್ಟ್ರಾ ಕಿಡ್ನಿಯೇ ಕೊಟ್ಟಿದ್ದಾನೆ ಎರಡು ಕಿಡ್ನಿ ಕೊಟ್ಟು ಸೊ ಒಂದು ಕಿಡ್ನಿ ಡೊನೇಟ್ ಮಾಡಿದರೆ ನಾವು ಇನ್ನೊಬ್ಬರಿಗೆ ಒಂದು ಲೈಫ್ ಕೊಟ್ಟ ಹಾಗೆ ಆಗ್ತದೆ ಸೊ ಕಿಡ್ನಿ ದಾನ ಮಾಡುವಂಥದ್ದು ಒಂದು ಜೀವದಾನ ಮಾಡಿದ ಹಾಗೆ ಈ ನಡುವೆ ಈ ನಡುವೆ ಮಕ್ಕಳು ಈಗ ಮಕ್ಕಳಿಗೆ ಕೂಡ ಕಿಡ್ನಿಯ ಸಮಸ್ಯೆ ಕಾಣಿಸಿಕೊಳ್ಳುವಂಥದ್ದು ಇರುತ್ತೆ ಅಲ್ವಾ ಸೊ ಅದಕ್ಕೆ ಅದಕ್ಕೆ ಏನು ಏನು ಪರಿಹಾರಗಳು ಏನು ಏನು ಮಾಡಬೇಕು ಪೋಷಕರು ಏನು ಮಾಡಬೇಕು ಅಥವಾ ಯಾವ ಹಂತದಲ್ಲಿ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗುತ್ತೆ ಯೂಶಲಿ ಮಕ್ಕಳಲ್ಲಿ ನಾವು ಕಿಡ್ನಿ ಫೇಲ್ಯೂರ್ ಅಂತ ಯೂಶಲಿ ಕಾಮನ್ ಆಗಿ ನೋಡೋದಿಲ್ಲ ಬಟ್ ಮಕ್ಕಳಲ್ಲಿ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡುವಂತಹ ಆಪ್ಷನ್ ಇರ್ತದೆ ಮಕ್ಕಳಿಗೆ ಗಿಂತ ಜಾಸ್ತಿ ಹಿಮೋಡಾ ಇದು ಟ್ರಾನ್ಸ್ಪ್ಲಾಂಟ್ ನಾವು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೇವೆ ಕಿಡ್ನಿ ಫೇಲ್ಯೂರ್ ಅಲ್ಲದೆ ಬೇರೆ ಕಾಮನ್ ಆಗಿರುವಂತಹ ಕಾಯಿಲೆ ಮಕ್ಕಳಲ್ಲಿ ಕಾಣಿಸಿಕೊಳ್ಳೋದು ಅಂತ ಹೇಳಿದ್ರೆ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ ಅದರಲ್ಲಿ ಏನಾಗ್ತದೆ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕಿಡ್ನಿಯಲ್ಲಿ ಸ್ವಲ್ಪ ಊತ ಬಂದು ಕಿಡ್ನಿಯಲ್ಲಿ ಪ್ರೋಟೀನ್ ಲೀಕ್ ಆಗ್ಲಿಕ್ಕೆ ಶುರುವಾಗ್ತದೆ ಇದರಿಂದ ಮಕ್ಕಳು ಮಕ್ಕಳಲ್ಲಿ ತುಂಬ ಶರೀರದಲ್ಲಿ ತುಂಬಾ ನೀರು ತುಂಬಿ ಮಕ್ಕಳು ತುಂಬಾ ಪಫಿಯಾಗಿ ಕಾಣ್ತಾರೆ ಪಫಿ ಅಂತ ಹೇಳಿದ್ರೆ ತುಂಬಾ ಊದ್ಕೊಂಡ್ ಹಾಗೆ ಕಾಣ್ತಾರೆ ಕಣ್ಣಿನ ಸುತ್ತ ನೀರು ತುಂಬಿಕೊಳ್ಳೋದು ಕಾಲಲ್ಲೆಲ್ಲ ನೀರು ತುಂಬಿಕೊಳ್ಳೋದು ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು ಇಂಥದ್ದೆಲ್ಲ ಉಂಟಾಗ್ತದೆ ವೀಕ್ಷಕರೇ ಇದು ಇದು ಗಮನಿಸಬೇಕಾದ ತುಂಬಾ ತುಂಬಾ ಗಮನಿಸಬೇಕಾದ ವಿಚಾರ ಇದು ವೈದ್ಯರು ಇರುವಂತದ್ದು ಮಕ್ಕಳಲ್ಲಿ ಮಕ್ಕಳಲ್ಲಿ ಈ ರೀತಿ ಏನಾದರೂ ಏನು ಗುಣಲಕ್ಷಣಗಳು ಕಾಣಿಸಿಕೊಂಡ್ರೆ ಅಂತ ಸ್ವಲ್ಪ ಊದಿಕೊಂಡಾಗಿ ಅಥವಾ ಕಣ್ಣಿನ ಸ್ವಲ್ಪ ಸ್ವಲ್ಪ ಏನು ದಪ್ಪ ಊತ ಕಾಣ್ ಕಾಣಿಸಿಕೊಂಡಾಗಿ ಅಥವಾ ನೀರು ತುಂಬುದಾಗಿ ಕಾಣಿಸಿಕೊಂಡರೆ ಬಹುಶಃ ಒಂದು ಬಾರಿ ಕಿಡ್ನಿ ಕಿಡ್ನಿ ವೈದ್ಯರನ್ನು ಅಥವಾ ಕಿಡ್ನಿ ರೋಗ ತಜ್ಞರನ್ನು ಭೇಟಿ ಮಾಡಬೇಕಾದಂಥ ಒಂದು ಏನು ಟೈಮ್ ಮಾಡಿಕೊಳ್ಬೇಕಾಗತ್ತೆ ಈ ಕಂಡೀಷನಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ ನಮ್ಮ ಶರೀರದಲ್ಲಿ ನೀರು ಜಾಸ್ತಿ ಸೇರಿಕೊಳ್ಳುವಂಥ ಲಕ್ಷಣ ಇರ್ತದೆ ಆಗ ಎಸ್ಪೆಷಲಿ ಮಕ್ಕಳಲ್ಲಿ ನಮಗೆ ಈ ಡಯಟ್ ಫಾಲೋ ಮಾಡಲಿಕ್ಕೆ ಹೇಳೋದು ಸ್ವಲ್ಪ ಕಷ್ಟ ಆಗ್ತದೆ ಉಪ್ಪು ತಿನ್ನುವಂಥದ್ದು ಉಪ್ಪಿನ ಅಂಶ ಈ ಚಿಪ್ಸ್ ಎಲ್ಲಾ ಇರ್ತದೆ ಅದನ್ನು ಜಾಸ್ತಿ ತಿಂದಷ್ಟು ಈ ಊತ ಜಾಸ್ತಿ ಆಗ್ತಾ ಹೋಗ್ತದೆ ಮತ್ತೆ ನಾವು ಇದರ ಟ್ರೀಟ್ಮೆಂಟ್ ಆಗಿ ಪೋಷಕರು ಪೋಷಕರು ಇದನ್ನು ಬಹುಮುಖ್ಯವಾಗಿ ಗಮನಿಸಬೇಕು ಆ ಇವತ್ತು ಯಾವುದೇ ಮನೆಯ ಮಕ್ಕಳು ಇರಬಹುದು ಬಹುತೇಕ ಮಕ್ಕಳು ಆಯ್ಕೆ ಮಾಡಿಕೊಳ್ಳುವಂಥದ್ದು ಈ ರೀತಿಯ ಏನು ರೆಡಿಮೇಡ್ ಆಗಿ ಸಿಗುವಂಥ ಚಿಪ್ಸ್ ಲೇಸ್ ಮತ್ತೊಂದು ಇನ್ನೊಂದೊಂದು ಏನು ಕುರುಕುರಿಗಳು ಓ ಸೊ ಉಪ್ಪು ಮತ್ತು ಖಾರ ವಿಪರೀತವಾದ ಉಪ್ಪು ಮತ್ತು ಖಾರ ಇರುವಂಥ ಸುತ್ತುಗಳೇ ಇದು ಬಾಯಿಯ ಚಪ್ಪಲಕ್ಕೆ ಮಕ್ಕಳದನ್ನು ಇಷ್ಟಪಡ್ತಾರೆ ಮತ್ತು ತಂದೆ ತಾಯಿ ಕೂಡ ಮಗುವಿಗೆ ಸಮಾಧಾನ ಆಗಲಿ ಅಂತ ತಂದು ಕೊಡ್ತಾರೆ ಸೊ ವೈದ್ಯರು ಹೇಳ್ತಾ ಇದ್ದಾರೆ ಇಂಥದನ್ನು ವಿಪರೀತ ಲೆಕ್ಕಕ್ಕಿಂತ ಜಾಸ್ತಿ ತಿನ್ನಬಾರದು ಅಂತ ಎಸ್ ಮತ್ತೆ ಈ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಟ್ರೀಟ್ಮೆಂಟ್ ಕೊಡುವಾಗ ನಾವು ಪ್ರೆಗ್ನಿಸೋಲ್ ಅಂತ ಒಂದು ಔಷಧಿ ಕೊಡ್ತೇವೆ ಆ ಔಷಧಿ ಕೊಡುವಾಗ ಕೂಡ ಮಕ್ಕಳಿಗೆ ಹಸಿವಾಗುವಂತಹ ಇದು ಜಾಸ್ತಿ ಆಗ್ತಾ ಹೋಗ್ತದೆ ಆಗ ಮಕ್ಕಳು ಎಸ್ಪೆಷಲಿ ಚಾಕ್ಲೇಟ್ ಮತ್ತೆ ಉಪ್ಪಿನ ಅಂಶ ಇದೆಲ್ಲ ಜಾಸ್ತಿ ತಿಂತ ಹೋಗ್ತಾರೆ ಆ ಅದು ತಿಂತ ಜಾಸ್ತಿ ಹೋದಾಗ ಅವರು ದಪ್ಪ ಆಗುವಂತಹ ಈ ರಿಸ್ಕ್ ಜಾಸ್ತಿ ಆಗ್ತದೆ ಚೈಲ್ಡ್ ಹುಡ್ ಅಂತ ಹೇಳುದು ಈ ಮುಂದೆ ಹೋಗಿ ಅವರಿಗೆ ಡಯಾಬಿಟಿಸ್ ಬರುವಂತ ರಿಸ್ಕ್ ಹೈಪರ್ ಟೆನ್ಷನ್ ಈ ಹಾರ್ಟ್ ಪ್ರಾಬ್ಲಮ್ ಬರುವಂತ ರಿಸ್ಕ್ ಎಲ್ಲ ಜಾಸ್ತಿ ಆಗ್ತಾ ಹೋಗ್ತದೆ ಮಕ್ಕಳಲ್ಲಿ ಈ ಸ್ಥೂಲಕಾಯ ಜಾಸ್ತಿ ಆದ್ರೆ ವಿಪರೀತ ಈಗ ಈಗ ಎಸ್ ಎಸ್ ಡಾಕ್ಟರ್ ಹಿರಿಯ ನಾಗರಿಕರಿಗೆ ಅಥವಾ ಮಧ್ಯ ವಯಸ್ಕರಿಗೆ ಈಗ ನೀವು ಆರಂಭದಿಂದಲೂ ಹೇಳ್ತಾ ಇದ್ದೀರಿ ಒಂದು ಲೈಫ್ ಸ್ಟೈಲ್ ಏನು ಅಂತಿಮವಾಗಿ ಯಾಕಂದ್ರೆ ನಿರ್ಧಾರ ಮಾಡುತ್ತೆ ಕಿಡ್ನಿ ಆರೋಗ್ಯವನ್ನು ಅಂತ ಯಾವ ರೀತಿಯ ಲೈಫ್ ಸ್ಟೈಲ್ ಬೇಕು ಅಂತ ನೀವು ಸ್ಟ್ರೆಸ್ ತಗೊಳ್ಳುವಂತಹ ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು ಸ್ಟ್ರೆಸ್ ಹೈಪರ್ ಟೆನ್ಷನ್ ಮತ್ತೆ ಡಯಾಬಿಟಿಸ್ ಎರಡಕ್ಕೂ ರಿಸ್ಕ್ ಕಿಡ್ನಿ ಕಾಯಿಲೆಗೆ ರಿಸ್ಕ್ ಆಗಿರ್ತದೆ ವಿಪರೀತವಾದ ಟೆನ್ಷನ್ ಒತ್ತಡ ಮಾಡಿಕೊಳ್ಬಾರ್ದು ಮತ್ತೆ ಇನ್ನೊಂದು ಹೊತ್ತು ಹೊತ್ತಿಗೆ ಸರಿಯಾಗಿ ಊಟ ಮಾಡಬೇಕು ಈ ಯಾವ್ದಾವುದೋ ಹೊತ್ತಿಗೆ ಊಟ ಮಾಡಿದ್ರೆ ನಮ್ಮ ಬ್ಲಡ್ ಶುಗರ್ ವೇರಿಯೇಷನ್ ಆಗ್ತಾ ಇರ್ತದೆ ಬ್ಲಡ್ ಶುಗರ್ ವೇರಿಯೇಷನ್ ಆಗೋದ್ರಿಂದ ಡಯಾಬಿಟಿಸ್ ಜಾಸ್ತಿ ಆಗ್ತದೆ ಊಟ ಅಥವಾ ಹೌದು ಮತ್ತೆ ಈ ಹಾರ್ಟಿಗೂ ಕೂಡ ಒಳ್ಳೇದು ಕಿಡ್ನಿಗೂ ಕೂಡ ಒಳ್ಳೆಯದು ಅಟ್ಲೀಸ್ಟ್ ವಾರದಲ್ಲಿ ಒಂದು ಐದರಿಂದ ಆರು ದಿವಸ ಮಿನಿಮಮ್ ಮೂವತ್ತು ನಿಮಿಷ ನಾವು ಎಕ್ಸರ್ಸ್ ಅಂತ ಹೇಳಿದ್ರೆ ಅಟ್ ಅಟ್ಲೀಸ್ಟ್ ವಾಕಿಂಗ್ ಆದ್ರೂ ಮಿನಿಮಮ್ ಮಾಡಬೇಕು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅವಾಯ್ಡ್ ಮಾಡಬೇಕು ತಕ್ಕ ಮಟ್ಟಿಗೆ ವ್ಯಾಯಾಮ ಬೇಕು ಅಂತ ಹೌದು ವ್ಯಾಯಾಮ ಬೇಕು ಮತ್ತೆ ನೀರು ನೀರಿನ ವಿಚಾರಕ್ಕೆ ಬಂದಾಗ ನೀರಿನ ವಿಚಾರ ಬಂದಾಗ ಕಿಡ್ನಿ ಫಂಕ್ಷನ್ ನಾರ್ಮಲ್ ಇರುವವರಿಗೆ ಆದಷ್ಟು ಜಾಸ್ತಿ ನೀರು ಕೊಡಿರಿ ಅಂತಾನೆ ಹೇಳ್ತೇವೆ ನಾವು ಉಪ್ಪು ಉಪ್ಪಿನ ವಿಚಾರಕ್ಕೆ ಬಂದಾಗ ಉಪ್ಪು ಕೂಡ ಆದಷ್ಟು ಕಮ್ಮಿ ಮಾಡಿದಷ್ಟು ಒಳ್ಳೆಯದು ಖಾರ ಖಾರ ಅದು ಖಾರದಿಂದಾಗಿ ಕಿಡ್ನಿ ಏನು ಪ್ರಾಬ್ಲಮ್ ಆಗುದಿಲ್ಲ ಬಟ್ ಖಾರ ಖಾರ ಒಂದೇ ಹಾಕಿ ಯೂಶಲಿ ಫುಡ್ ಟೇಸ್ಟ್ ಬರೋದಿಲ್ಲ ಅದಕ್ಕೆ ಅದನ್ನು ಸರಿ ಮಾಡ್ಲಿಕ್ಕೆ ಉಪ್ಪು ಜಾಸ್ತಿ ಹಾಕ್ಬೇಕಾಗ್ತದೆ ಸೊ ಆದಷ್ಟು ನಮ್ಮಲ್ಲಿ ಮಾತೇ ಇದೆ ಅಲ್ಲ ಉಪ್ಪು ನೋಡುವುದಂತ ಯಾವುದೇ ಯಾವುದೇ ಆಹಾರ ಮಾಡಿದಾಗ ಕೂಡ ತಯಾರು ಮಾಡಿದಾಗ ಕೂಡ ಮತ್ತೆ ಇನ್ನೊಂದು ಸ್ಮೋಕಿಂಗ್ ಸ್ಮೋಕಿಂಗ್ ಕೂಡ ಈ ಹಾರ್ಟ್ ಪ್ರಾಬ್ಲಮ್ ಮತ್ತು ಕಿಡ್ನಿ ಪ್ರಾಬ್ಲಮ್ ಎರಡಕ್ಕೂ ರಿಸ್ಕ್ ಫ್ಯಾಕ್ಟರ್ ಆಗ್ತದೆ ಬಾರಿ ಸಾಮಾನ್ಯವಾಗಿ ಸ್ಮೋಕ್ ಡಿಪೆಂಡ್ ಮಾಡಿಕೊಳ್ಳುವಂಥದ್ದು ಅಂತ ಹೇಳಿದ್ರೆ ಹಾರ್ಟ್ ತೊಂದರೆ ಮಾಡಬಹುದಂತೆ ಅಲ್ಲ ಹಾರ್ಟಿಗೂ ಪ್ರಾಬ್ಲಮ್ ಕೊಡುತ್ತದೆ ಕಿಡ್ನಿಗೂ ಪ್ರಾಬ್ಲಮ್ ಕೊಡುತ್ತದೆ ಬ್ರೈನಿಗೂ ಪ್ರಾಬ್ಲಮ್ ಕೊಡ್ತದೆ ಮತ್ತೆ ಕೆಲವರಿಗಂತೂ ಕಾಲಲ್ಲಿರೋ ರಕ್ತನಾಳದಲ್ಲಿ ರಕ್ತ ಸಂಚಾರ ಆಗದೆ ಕಾಲನ್ನು ತೆಗೆಯುವಂತಹ ರಿಸ್ಕ್ ಕೂಡ ಬರ್ತದೆ ತುಂಬಾ ಸ್ಮೋಕಿಂಗ್ ಮಾಡುವವರಿಗೆ ಲಂಗ್ಸ್ ಗಂತೂ ಪ್ರಾಬ್ಲಮ್ ಇದೆ ಮದ್ಯಪಾನ ಮದ್ಯಪಾನ ಡ್ರಿಂಕ್ಸ್ ಡ್ರಿಂಕ್ಸ್ ಕೂಡ ಅತಿಯಾದ್ರೆ ಅದು ಕೂಡ ಒಳ್ಳೇದಲ್ಲ ಪಾಶ್ಚಾತ್ಯ ದೇಶಗಳಲ್ಲಿ ವಾರಕ್ಕೆ ಒಂದರಿಂದ ಎರಡು ಡ್ರಿಂಕ್ಸ್ ಅಲೌಡ್ ಅಂತ ಹೇಳ್ತೇವೆ ಬಟ್ ಇಂಡಿಯಾದಲ್ಲಿ ಅದನ್ನು ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಒಂದು ಡ್ರಿಂಕ್ ಯಾರು ನಿಲ್ಸೋದಿಲ್ಲ ಒಂದು ಡ್ರಿಂಕ್ ಅಂತ ಹೇಳಿದ್ರೆ ಅದನ್ನ ಯಾರು ನಿಲ್ಸೋದಿಲ್ಲ ಅಷ್ಟಕ್ಕೆ ಸೊ ಆದಷ್ಟು ನಾವು ಅವಾಯ್ಡ್ ಮಾಡಲಿಕ್ಕೆ ಒಕೇಶನಲ್ ಡ್ರಿಂಕಿಂಗ್ ಇಸ್ ಓಕೆ ಫಾರ್ ಕಿಡ್ನಿ ಹೆಲ್ತ್ ಎಸ್ ನೀವು ಒಟ್ಟಾರಾಗಿ ಅಂತಿಮವಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಜೀವನ ಶೈಲಿಯಲ್ಲಿ ಸಾಕಷ್ಟು ಸುಧಾರಣೆ ಮಾಡಿಕೊಳ್ಳಬೇಕು ಅಂತ ಸೊ ವೈದ್ಯರೇ ಕೊನೆಯದಾಗಿ ನಾನು ಮುಗಿಸುವ ಹೊತ್ತಿಗೆ ಈ ಹಿಂದೆ ಕೂಡ ಇಷ್ಟೇ ಕಿಡ್ನಿ ಸಮಸ್ಯೆಗಳು ಈಗ ಇರುವಷ್ಟು ಕಿಡ್ನಿ ಸಮಸ್ಯೆ ಇರಲಿಲ್ಲ ಮುಂಚೆ ಕಿಡ್ನಿ ಸಮಸ್ಯೆ ಇದ್ರೂ ಅದು ಐಡೆಂಟಿಫೈ ಆಗ್ತಿರಲಿಲ್ಲ ಯಾಕಂತ ಹೇಳಿದ್ರೆ ಆವತ್ತಿನ ಕಾಲದ ತಂತ್ರಜ್ಞಾನ ಅಥವಾ ವೈದ್ಯರನ್ನು ಭೇಟಿ ಮಾಡುವುದು ಅಥವಾ ನಿಮ್ಮಂತ ಸಂಶೋಧನಾ ಕೇಂದ್ರಗಳು ದೊಡ್ಡ ಆಸ್ಪತ್ರೆಗಳು ಬಹುಶಃ ಇರಲಿಲ್ಲ ಮತ್ತೆ ಈ ನೈನ್ಟೀನ್ ಅಲ್ಲಿ ಒಂಬೈನೂರ ಎಂಬತ್ತರಲ್ಲಿ ಫಸ್ಟ್ ಡಯಾಲಿಸಿಸ್ ಆಯ್ತು ಅಲ್ಲಿವರೆಗೆ ಡಯಾಲಿಸಿಸ್ ಅನ್ನುವಂತ ಇಂಡಿಯಾದಲ್ಲಿ ಸೊ ಅದಕ್ಕೋಸ್ಕರ ಡಯಾಲಿಸಿಸ್ ಮೆಷಿನ್ ಅನ್ನು ಫಾರಿನ್ ಇಂದ ತರಿಸಿ ಇದು ಒಬ್ಬ ರಾಜರು ಅದನ್ನು ಡಯಾಲಿಸಿಸ್ ಮಾಡಿಸಿದ್ರು ಆಗಿನ ಕಾಲದಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು ಈಗ ಟೆಕ್ನಾಲಜಿ ಮುಂದುವರೆದ ಹಾಗೆ ಡಯಾಲಿಸಿಸ್ ಎಲ್ಲ ಹ್ಮ್ ಎಸ್ ಎಸ್ ನೀವು ಕೂಡ ಹೇಳಿದ್ರೆ ಇವನ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಒಂದು ವೇಳೆ ಕಿಡ್ನಿ ಕಿಡ್ನಿಯನ್ನೇ ಹೊಸತಾಗಿ ಜೋಡಿಸಿದ್ರು ಕೂಡ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಗಿ ಹೋಗುತ್ತೆ ಇವನ್ ನಿಮ್ಮ ಆಸ್ಪತ್ರೆಯಲ್ಲಿ ಬಂದರೆ ಕೂಡ ಆಗುತ್ತೆ ಅಂತ ಎ ಜೆ ಆಸ್ಪತ್ರೆಯಲ್ಲಿ ಕೂಡ ಎಸ್ ವೀಕ್ಷಕರೇ ನಾವು ಈ ಒಂದು ಸಂವಾದವನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇವೆ ಸಾಕಷ್ಟು ವಿಚಾರಗಳನ್ನು ಡಾಕ್ಟರ್ ಅಭಯ ನಾರಾಯಣ ಅವರು ಅವರು ಎಮ್ ಡಿ ಆಮೇಲೆ ಡಿ ಎನ್ ಬಿ ಅವರು ಕಿಡ್ನಿ ರೋಗ ತಜ್ಞರು ಮತ್ತು ಒಬ್ಬ ಏನು ತುಂಬ ಏನು ಆಳವಾದ ಮಾಹಿತಿ ಮತ್ತು ಅನುಭವದ ಹಿನ್ನೆಲೆಯಲ್ಲಿ ಅವರು ಇವತ್ತು ಈ ಒಂದು ಕಿಡ್ನಿ ರೋಗದ ವಿಚಾರವಾಗಿ ಮತ್ತು ಕಿಡ್ನಿ ಸ್ಟೋನ್ ಬಹುಮುಖ್ಯವಾಗಿ ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಏನು ಪರಿಹಾರಗಳು ಮತ್ತು ಜೀವನ ಶೈಲಿಯ ಸುಧಾರಣೆ ವಿಚಾರವಾಗಿ ನಿಮ್ಮ ಜೊತೆಗೆ ಮಾತನಾಡಿದ್ದಾರೆ ಡಾಕ್ಟರ್ ಅಭಯ ನಾರಾಯಣ ಅವರು ಆ ಮುಂದಕ್ಕೆ ನಿಮಗೆ ಯಾವುದೇ ಸಂದರ್ಭದಲ್ಲೂ ಕಿಡ್ನಿ ವಿಚಾರವಾಗಿ ಅಥವಾ ಕಿಡ್ನಿ ರೋಗದ ಬಗ್ಗೆ ಮಾತನಾಡಬೇಕು ಅವರ ಅವರಿಂದ ಅಥವಾ ತಪಾಸಣೆಗೆ ಬರಬೇಕು ಹೋಗಬೇಕು ಅಂತ ಇದ್ದರೆ ನೀವು ಎ ಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರಕ್ಕೆ ಹೋದರೆ ಡಾಕ್ಟರ್ ಅಭಯ ನಾರಾಯಣ ಅವರು ಅಲ್ಲಿ ಲಭ್ಯರಿರ್ತಾರೆ ಎಸ್ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ನೀವು ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ಸ್ಪೆಂಡ್ ಮಾಡಿದ್ದಕ್ಕಾಗಿ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಶ್ಯ ಅವಕಾಶ ಮಾಡಿಕೊಟ್ಟ ನಿಮಗೂ ಕೂಡ ಧನ್ಯವಾದಗಳು ಎಸ್ 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 ವೀಕ್ಷಕರೇ ಈ ಒಂದು ಡಾಕ್ಟರ್ ಅಭಯ್ ನಾರಾಯಣ ಅವರು ಕಿಡ್ನಿ ರೋಗಗಳ ಬಗ್ಗೆ ಅಥವಾ ಕಿಡ್ನಿ ಸ್ಟೋನ್ ಆಗುವಂಥ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಮತ್ತು ಜೀವನ ಶೈಲಿ ಯಾವ ರೀತಿ ನಾವು ಸುಧಾರಣೆ ಮಾಡಿಕೊಳ್ಳಬೇಕ ಅನ್ನೋ ವಿಚಾರ ಕೂಡ ಮಾತಾಡಿದ್ದಾರೆ ಒಟ್ಟು ಈ ಒಂದು ವಿಚಾರ ಅಥವಾ ಇಡೀ ಅವರ ಮಾತಿನ ಸಾರಾಂಶವನ್ನು ನೀವು ಯಾವತ್ತೂ ಕೂಡ ಫೇಸ್ಬುಕ್ಕಲ್ಲಿ ನೋಡ್ಬೋದು ಫೇಸ್ಬುಕ್ಕಲ್ಲಿ ಅದು ನೇರವಾಗಿ ಬಿಫೋರ್ ಸ್ಟ್ರೀಮಲ್ಲಿ ಇರುತ್ತೆ ಜೊತೆಗೆ ಯೂಟ್ಯೂಬಲ್ಲಿ ಕೂಡ ಲಭ್ಯ ಇರುತ್ತೆ ಮತ್ತು ಇದರ ಆಚೆಗೆ ಕೂಡ ನಿಮಗೆ ಒಂದಷ್ಟು ಮಾತನಾಡಬೇಕು ಪ್ರಶ್ನೆಗಳಿದೆ ಅಂತ ಹೇಳಿದ್ರೆ ಡಾಕ್ಟರ್ ಅಭಯ ನಾರಾಯಣ ಅವರು ಮಂಗಳೂರಿನ ಎ ಜೆ ಆಸ್ಪತ್ರೆಯಲ್ಲಿ ಲಭ್ಯರೇ ಇರ್ತಾರೆ ಎಸ್ ಇಷ್ಟು ಹೇಳಿ ಈ ಸಂವಾದವನ್ನು ಸಮಾಪನ ಮಾಡ್ತಾ ಇದ್ದೇನೆ ನಮಸ್ಕಾರ ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್ ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್ ಎಸ್ ಡಿ ಎಂ ಕಾಲೇಜು ಉಜಿರೆ ವಿ ಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್